ಹಾಯ್ ಫ್ರೆಂಡ್ಸ್, ನಾನು ರವಿ ಸೀನಾಯ್ಕರ್. ಆ್ಯಸ್ ಯೂಶುವಲ್ ನೋಡ್ಕೊಡ್ರಿ, ಕರೆಂಟ್ ಅಫೇರ್ಸ್ ಅಂದಾಗ ನಿನ್ನೆ ಸೀರೀಸ್ನ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂತ ಬರ್ತೀವಿ. ಯಾಕಂದ್ರೆ ನೋಡ್ಕೊಡ್ರಿ, ಎಕ್ಸಾಮ್ ಸಂಡೇ ಇರೋದ್ರಿಂದ ಏನಪ್ಪ ಅಂದ್ರೆ ಎಷ್ಟೋ ಜನಕ್ಕೇನಪ್ಪ, ಹೌದು ನಾವು ನಡಕ್ಕೇನಪ್ಪ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಬೇರೆ ಆಫ್ಲೈನ್ ವರ್ಕ್ ಬಂದಿದ್ದಕ್ಕೆ ಏನಪ್ಪ ಆನ್ಲೈನ್ ಮಾಡೋಕ್ಕಾಗಿಲ್ಲ. ಪ್ಲೀಸ್ ನೋಡ್ಕೊಡ್ರಿ, ಒಂದು ವರ್ಷದ ಏನಪ್ಪ ಅಂದ್ರೆ ಲಾಸ್ಟ್ ಎಕ್ಸಾಮ್ ಏನಪ್ಪ ಅಂದ್ರೆ ಸಂಡೇ ಇರೋದ್ರಿಂದ ಎಕ್ಸಾಮ್ ಲಾಸ್ಟ್ ಇದೆ ಅಂದಾಗ ರಿವಿಷನ್ ಮೀನ್ಸ್ ಒಂದು ವರ್ಷದ ಒಂದು ಸೈಡ್ ಸೇರಿಸ್ತೈತಿವಿ. ಸೊ ಹೀಗಾಗಿ ಯಾರಿಗಾದ್ರೂ ಏನಪ್ಪ ಅಂದ್ರೆ ಗೊತ್ತಿಲ್ಲ ಅಂತ ಪ್ಲೀಸ್ ಏನಪ್ಪ ಶೇರ್ ಮಾಡ್ಕೊಡೋಕ್ಕಂದ್ರೆ ಸಂಡೇ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ಸೊ ಪ್ಲೀಸ್ ನೋಡ್ಕೊಡ್ರಿ. ಮತ್ತು ನೆಕ್ಸ್ಟ್ ಎಕ್ಸ್ಟ್ರಾ ಏನು ಬೇಕಲ್ಲ, ಆ್ಯಸ್ ಯೂಶುವಲ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಮಂಡೆಯಿಂದ ಏನಂತಾರೆ ಡೈಲಿ ಬೇಸ್ ಕರೆಂಟ್ ಅಫೇರ್ಸ್ ರೆಗ್ಯುಲರ್ ಆಗಿ ಮಾಡೇ ಮಾಡ್ತೀವಿ. ಅಲ್ಲಿ ತನಕ ಏನಂತಾರೆ ಈಗ ಒನ್ ಇಯರ್ದಲ್ಲಿ ಯಾಕಂದ್ರೆ ಎಕ್ಸಾಮ್ ಸಂಡೇ ಇರೋದ್ರಿಂದ ಕವರ್ ಮಾಡಿಕೊಡ್ತಾನೆ. ಸೊ ಫ್ರಮ್ ಮಂಡೇ ಆನ್ವರ್ಡ್ಸ್ ವಿಲ್ ಕಂಟಿನ್ಯೂ ಏನಪ್ಪ ರೆಗ್ಯುಲರ್ ಕರೆಂಟ್ ಅಫೇರ್ಸ್ ಮಾಡಿ ಮಾಡ್ತೀವಿ. ಯಾಕಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡೋರಿಗೆ ಏನಪ್ಪ ಅಂದ್ರೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಸೊ ಹೀಗಾಗಿ ಏನಪ್ಪ ಅಂದ್ರೆ ಕಂಟಿನ್ಯೂ ವಿಡಿಯೋ ನೋಡ್ತಾ ಇರಿ. ಪ್ಲಸ್ ಏನಪ್ಪ ಅಂದ್ರೆ ಇಷ್ಟ ಆದ್ರೆ ಏನಪ್ಪ ಅಂದ್ರೆ ಲೈಕ್ ಮತ್ತು ಶೇರ್ ಮಾಡ್ತಾನೆ. ಓಕೆ, ಸೊ ನಿನ್ನದು ಕಂಟಿನ್ಯೂ ಮಾಡೋಣ ಕರೆಂಟ್ ಅಫೇರ್ಸ್ ಒನ್ ಇಯರ್ದಲ್ಲಿ. ಓಕೆ, ಶಾಲ್ ವಿ ಸ್ಟಾರ್ಟ್? ಓಕೆ ಗೈಸ್, ರೈಟ್. ಸೊ ನಿನ್ನೆ ಹೇಳ್ತಾ ಇದ್ದೀನಿ ನಾನು, ಏನಪ್ಪ ಒಂದು ಪಾಯಿಂಟ್ ಬಂದಾಗ ಏನಪ್ಪ ಕೊನೆಯ ಗಳಿಗೆಯಲ್ಲಿ ಯಾವ ಥರ ರಿವಿಷನ್ ಮಾಡ್ಬೇಕಂತೇಳಿ ನಿನ್ನೆ ನೋಡ್ಕೊಡ್ರಿ. ಯು ಕೆ ಡಿಸ್ಕಷನ್ ಮಾಡಿದ್ವಿ, ಯು ಕೆ ಡಿಸ್ಕಷನ್ ಮಾಡಿದ್ವಿ, ಆ್ಯಂಡ್ ಏನಪ್ಪ ಯು ಎಸ್ ಎ ಬಂದಾಗ ಯಾವ ಥರ ನೋಡ್ಬೇಕಂತ ಮಾಡಿದ್ವಿ, ಬ್ರೆಜಿಲ್ ಬಂದಾಗ ಯಾವ ಥರ, ಅರ್ಜೆಂಟಿನಾ ಬಂದಾಗ ಯಾವ ಥರ, ಕೆನಡಾ ಬಂದಾಗ ಯಾವ ಥರ ಅಂತೇಳಿ. ಸೊ ಇವಾಗ ಸಪ್ತತೆಗಾಗಿ ನೋಡ್ಕೊಡ್ರಿ, ಇವತ್ತಿಂದ ಏನು ಮಾಡ್ಬೇಕಂದ್ರೆ ಇಷ್ಟು ಕಂಟ್ರಿ ನಿಯರ್ ಬೈ ಏನಪ್ಪ ನಮ್ಮ ಪ್ರಚಲಿತ ಘಟನೆಯಾಗಿ ಒಂದು ವರ್ಷದಲ್ಲಿ. ಸೊ ಇವತ್ತು ನೋಡ್ಕೊಡ್ರಿ ಏನಪ್ಪ ಅಂದ್ರೆ, ಇವತ್ತು ನೋಡ್ಕೊಡ್ರಿ ಈ ಜಿ ಟ್ವೆಂಟಿ ದೇಶಗಳೇನಪ್ಪ ಅಂದ್ರೆ ಜಿ ಟ್ವೆಂಟಿ ಸಂಘಟನೆಯಲ್ಲಿ ಒಟ್ಟು 20 ದೇಶಗಳು. ಆ 20 ದೇಶಗಳಲ್ಲಿ ನೋಡ್ಕೊಡ್ರಿ ಕರೆಂಟ್ ಅಫೇರ್ಸ್ ಏನಂತ ನೋಡೋಣ. ಫ್ರಾನ್ಸ್ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್, ಯಾಕಂದ್ರೆ ಪ್ರಸಿದ್ಧಿ ಪರೀಕ್ಷೆಯಲ್ಲಿ ಏನಪ್ಪ ಅಂದ್ರೆ ಫ್ರಾನ್ಸ್ ರಿಲೇಟೆಡ್ ಒಂದು ಕ್ವಶನ್ ಐತೇ ಐತ್ರಿ. ಸೊ ಹೀಗಾಗಿ ಫ್ರಾನ್ಸ್ ರಿಲೇಟೆಡ್ ಅಂತ ನೋಡ್ಕೊಡ್ರಿ. ಭಾರತ ನೋಡ್ಕೊಡ್ರಿ, ಭಾರತ ಫ್ರಾನ್ಸ್ ಮತ್ತು ಭಾರತ ಏನಪ್ಪ ಅಂದಾಗ ಇತ್ತೀಚೆಗೆ ಏನಪ್ಪ ಅಂದ್ರೆ ಯುದ್ಧ ಸಾಮಗ್ರಿಗಳನ್ನೇನಪ್ಪ ಭಾರತ ಅತಿ ಹೆಚ್ಚು ಏನಪ್ಪ ಅಂದ್ರೆ ಅಮೇರಿಕ ಮತ್ತು ಫ್ರಾನ್ಸ್ ದೇಶದಿಂದ ಏನಪ್ಪ ಅಂದ್ರೆ ಯುದ್ಧ ಸಾಮಗ್ರಿಗಳನ್ನ ಏನು ಮಾಡತ್ತೆ ನಾವು ಇಂಪೋರ್ಟ್ ಮಾಡ್ಕೊಳತ್ತಿ, ಇಂಪೋರ್ಟ್ ಮಾಡಾಕ್ತೀವಿ. ಅದರ ಜೊತೆಗೆ ಫ್ರಾನ್ಸ್ ಮತ್ತು ಭಾರತ, ಫ್ರಾನ್ಸ್ ಮತ್ತು ಭಾರತ ಏನಪ್ಪ ಅಂದಾಗ ಒಂದಿಷ್ಟು ಸಮರಾಭ್ಯಾಸ ಮಾಡ್ತೀವಿ ಕರೆಂಟ್ ಅಫೇರ್ಸ್ ಅಲ್ಲಿ ಭಾಳ ಇದೆ ಅಂದಾಗ ಭಾರತ ಮತ್ತು ಫ್ರಾನ್ಸ್ ದೇಶ ಆರ್ಮಿಗೆ ಏನಂತಾರೆ ರೀ, ಆರ್ಮಿ, ನೇವಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಏರ್ಫೋರ್ಸ್, ನೇವಿ ಮತ್ತು ಏರ್ಫೋರ್ಸ್ ಈ ಮೂರಲ್ಲಿ ನೋಡ್ಕೊಡಿ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಏನಪ್ಪ ಅಂದಾಗ ನೇವಿ. ಯಾಕಂದಾಗ ಆರ್ಮಿ ಅನ್ನೋದು 2019 ಆಗಿದ್ದು ಇನ್ನೂ ಹಳ್ಳಿಯಾಗಿಲ್ಲ. ನೆಕ್ಸ್ಟ್ ನೋಡ್ಕೊಡ್ರಿ ಏರ್ಫೋರ್ಸ್ ಕೂಡ 2020 ಆಗಿದ್ದು ಹಳ್ಳಿಯಾಗಿಲ್ಲ ಅಂದಾಗ ಪ್ರಸ್ತುತವಾಗಿ ಏನಪ್ಪ ನೇವಿ ಏನಪ್ಪ 2021 ನೋಡ್ಕೊಡ್ರಿ. ಆರ್ಮಿ ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ಆಗುವ ಆರ್ಮಿ ಏನಪ್ಪ ಅಂದ್ರೆ ಆರ್ಮಿದು ಶಬ್ದ ಸಮರಾಭ್ಯಾಸಕ್ಕೆ ಏನಂತೀನೋ ಶಕ್ತಿ. ಇದು 2019 ರಾಜಸ್ಥಾನದಲ್ಲಿ ಅಂತ ಐತೆ ಅಂದಾಗ ಇನ್ನೂ ವಾಪಸ್ ಏನಪ್ಪ ಅಂದ್ರೆ 2019 ಆಗಿಲ್ಲ. ಸೊ ನಮಗೇನಪ್ಪ ಒನ್ ಇಯರ್ದಷ್ಟೇ ಫೋಕಸ್ ಮಾಡ್ಕೊಡ್ರಿ ಅಂದಾಗ ನೆಕ್ಸ್ಟ್ ನೆವಿಗೇನಂತೇನೋ ನೆವಿಗೇನಂತೇನೋ ನೋಡ್ಕೊಡ್ರಿ ವರುಣ 2021 ಇತ್ತೀಚೆಗೆ ಏನಪ್ಪ ಅಂದ್ರೆ ಆಗಸ್ಟಲ್ಲಿ ಮುಕ್ತಾಯಗೊಂಡಿದೆ ಅಂದಾಗ 2021 ಎಲ್ಲಿ ನಡೀತಾ ಅನ್ನೋದು ಇಂಪಾರ್ಟೆಂಟ್, ಪ್ಲೀಸ್ ನೆನ್ಪಿಟ್ಟುಕೊಳ್ರಿ ಏನಪ್ಪ ಅಂದಾಗ ಅರೇಬಿಯನ್ ಸಿ ಮೀನ್ಸ್ 2021 ಭಾರತ ಮತ್ತು ಫ್ರಾನ್ಸ್ ನಡುವ ನೇವಿ ಅಥವಾ ನೌಕಾ ಸಮರಾಭ್ಯಾಸ ಎಲ್ಲಿ ನಡೆದೈತ್ರಿ, ಇಲ್ಲಿ ನಡೆದೈತ್ರಿ, ಇಲ್ಲಿ ಅರೇಬಿಯನ್ ಸಮುದ್ರದಲ್ಲಿ ನಡೆದೈತೆ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲಸ್ ಏರ್ಫೋರ್ಸ್ ಅನ್ನೋದಕ್ಕೆ ಏನಂತೀವಿ ನಾವು ಗರುಡ, ಇದು ಕೂಡ ಏನಪ್ಪ 2020 ಏನಪ್ಪ ಫ್ರಾನ್ಸ್ದಲ್ಲಿ ಆಗಿದ್ದು ವಾಪಸ್ ಆಗಿಲ್ಲ. ಆದರೆ ನಮ್ಮ ಪರೀಕ್ಷೆ ಭಾಳ ಇಂಪಾರ್ಟೆಂಟ್ ಯಾವುದಂದಾಗ ಇವಾಗ ಪ್ರಸ್ತುತವಾಗಿ ಏನಪ್ಪ ವರುಣ ನಡೆದಿದೆ, ಎಲ್ಲಿ ನಡೆದಿದ್ರಿ, ಅರಬ್ಬಿ ಸಮುದ್ರದಲ್ಲಿ ನಡೆದಿದೆ. ಭಾರತ ಮತ್ತು ಫ್ರಾನ್ಸ್ ನಡೆಸುವ ಸಮರಾಭ್ಯಾಸ ಮೂರು ಅದಾವ್ರಿ, ಆರ್ಮಿಗೆ ಶಕ್ತಿ ಅಂತೀವಿ, ನೇವಿಗೆ ವರುಣ ಅಂತೀವಿ, ನೆಕ್ಸ್ಟ್ ಏರ್ಫೋರ್ಸ್ಗೆ ಗರುಡ ಅಂತೀವಿ. ಸೊ ಈ ವರ್ಷ ಆಗಿದ್ದು ಏನಪ್ಪ ಅಂದ್ರೆ ವರುಣ ಅಷ್ಟೇ ಎತ್ತೀವಿ, ಎರಡೂ ಇನ್ನೂ ಆಗಿಲ್ಲ ಆಗ್ಬೋದು. ಆದರೆ ವೆರಿ ವೆರಿ ಇಂಪಾರ್ಟೆಂಟ್ ಬಂದಾಗ ಒಂದು ಸ್ಪೆಷಲ್ ಏನಪ್ಪ ಅಂದ್ರೆ ಸ್ಪೆಷಲ್ ನೋಡ್ಕೊಡ್ರಿ ಏರ್ಫೋರ್ಸ್ ಏನಪ್ಪ ಅಂದ್ರೆ ಏರ್ಫೋರ್ಸಲ್ಲಿ ಏನು ಮಾಡಿದ್ರೆ ಅಂದಾಗ ವಾಯು ಸಮರಾಭ್ಯಾಸ ಮಾಡಿರಿ ಯಾರೇ ಭಾರತ ಫ್ರಾನ್ಸ್ ಅಂದಾಗ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ 2021 ನೋಡ್ಕೊಡ್ರಿ ಜನವರಿಯಲ್ಲಿ ಭಾರತ ಮತ್ತು ಫ್ರಾನ್ಸ್ ಏನು ಮಾಡ್ತಂದಾಗ ರಫೇಲ್ ಯುದ್ಧ ವಿಮಾನಗಳನ್ನು ತೊಗೊಂಡು ಏನಪ್ಪ ಅಂದ್ರೆ ಒಂದು ಸ್ಪೆಷಲ್ ಎಕ್ಸಸೈಸ್ ಮಾಡ್ತು ಏನಪ್ಪ ಅಂದ್ರೆ ವಾಯು ಅದಕ್ಕೆ ಕೇಳ್ತಾರೆ ನೋಡ್ಕೊಡ್ರಿ ಡೆಸರ್ಟ್ ನೈಟ್. ಸೊ ಪ್ಲೀಸ್ ಏನು ಸರಿಯಾಗಿ ನೆನ್ಪಿಟ್ಕೊಳ್ರಿ ಭಾರತ ಮತ್ತು ಫ್ರಾನ್ಸ್ ಏನಪ್ಪ ಮೊಟ್ಟ ಮೊದಲ ಬಾರಿಗೆ ಭಾರತ ಏನಪ್ಪ ಅಂದ್ರೆ ಎಲ್ಲಿಂದ ತೊಗೊಂಡತ್ತೀರಿ ಫ್ರಾನ್ಸ್, ಸಾರಿ ಎಲ್ಲಿಂದ ರಫೇಲ್ ಯುದ್ಧ ವಿಮಾನಗಳು ತೊಗೊಂಡವನು ಫ್ರಾನ್ಸಿಂದ. ಅವರು ಏನಪ್ಪ ರಫೇಲ್ ಯುದ್ಧ ವಿಮಾನಗಳು ತೊಗೊಂಡ್ರು, ಇವರು ರಫೇಲ್ ಯುದ್ಧ ವಿಮಾನಗಳು ತೊಗೊಂಡು ಬಂದು ಏನು ಮಾಡಿದ್ರು ಅಂದಾಗ ಇಲ್ಲಿ ಎಲ್ಲಿಪ್ಪ ಅಂದ್ರೆ ರಾಜಸ್ಥಾನದ ಜೋಧ್ಪುರ್. ಸೊ ಪ್ಲೀಸ್ ಈ ಪ್ಲೇಸ್ ನೆನ್ಪಿಟ್ಕೊಳ್ರಿ ಮೊಟ್ಟ ಮೊದಲ ಭಾರತ ಮತ್ತು ಫ್ರಾನ್ಸ್ ನಡುವ ಸ್ಪೆಷಲ್ ಏನಪ್ಪ ಅಂದ್ರೆ ಸ್ಪೆಷಲ್ ಆಗಿ ವಾಯು ಸಮರಾಭ್ಯಾಸ ಹೆಸರೇನೈತ್ರಿ ಡೆಸರ್ಟ್ ನೈಟ್ ಅಂತ, ಡೆಸರ್ಟ್ ನೈಟ್ ಅಂತ. ಇದು ಎಲ್ಲಿ ನಡೆದೈತೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ರಾಜಸ್ಥಾನದ ಜೋಧ್ಪುರದಲ್ಲಿ ಮೊಟ್ಟ ಮೊದಲ ಎಡಿಷನ್ ಮಾಡಿದ ಅಂದ ನಿಮ್ಮ ಎಕ್ಸಾಮ್ ನೋಡ್ಕೊಡ್ರಿ. ಕೇಳಿದ್ರೆ ಫ್ರಾನ್ಸ್ ರಿಲೇಟೆಡ್ ವರುಣ ಕೇಳ್ಬೋದು, ಇಲ್ಲ ತ ನೇರವಾಗಿ ಏನಪ್ಪ ಅಂದ್ರೆ ಡೆಸರ್ಟ್ ನೈಟ್ ಇದು ಯಾವ ವಿಷಯದ ಸಲುವಾಗಿ ಅಂತ ಕೇಳ್ಬೋದು. ಆರ್ ಎಲ್ಸ್ ಏನು ಕೇಳ್ತಾ ಅಂದಾಗ ಭಾರತ ಮತ್ತು ಫ್ರಾನ್ಸ್ ಏನಪ್ಪ ಮೊಟ್ಟ ಮೊದಲ ಬಾರಿಗೆ ಡೆಸರ್ಟ್ ನೈಟ್ ಅನ್ನು ಕೆಳಗಿನ ಯಾವ
ಪ್ರದೇಶದಲ್ಲಿ ಏನಪ್ಪಾ ನಡೆಸಿತ್ತು ಅಂತ ಕೇಳ್ಬೋದು, ಇಲ್ಲ ತಂದ್ರೆ ಡೆಸರ್ಟ್ ನೈಟ್ ಇದು ಯಾವ ವಿಷಯದ ಸಲುವಾಗಿ ಅಂತ ಕೇಳ್ಬೋದು. ಪ್ಲೀಸ್ ನೆನ್ಪಿಟ್ಕೊಳ್ರಿ, ಭಾರತ ಮತ್ತು ಫ್ರಾನ್ಸ್ ಏನಪ್ಪಾ ರಫೇಲ್ ಯುದ್ಧ ವಿಮಾನಗಳನ್ನು ತಗೊಂಡೇನಪ್ಪಾ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಮಾಡಿದ್ರಿ, ರಾಜಸ್ಥಾನ ಜೋಧ್ಪುರದಲ್ಲಿ ಏನಪ್ಪಾ ಡೆಸರ್ಟ್ ನೈಟ್ ಅಂತ ಮಾಡಿದ್ರು 2021 ಜನವರಿಲಿ ಆಗೈತಿ. ನೆಕ್ಸ್ಟ್ ನೋಡ್ಕೊಳ್ರಿ, ಇತ್ತೀಚೆಗೆ ಸುದ್ದಿ ಏನಪ್ಪಾ ಯುದ್ಧ ಸಾಮಗ್ರಿಗಳು ಅಂತ ಹೇಳ್ತೀವಿ, ಯುದ್ಧ ಸಾಮಗ್ರಿಗಳು ನೋಡ್ಕೊಳ್ರಿ, ಭಾರತ ಫ್ರಾನ್ಸಿಂದ ಏನೇನು ತಗೊಳತೈತೆ ಅನ್ನೋ ನ್ಯೂಸ್ನೇ ಭಾಳ ಐತಿನಪ್ಪ. ಒಂದು ನೋಡ್ಕೊಡ್ರಿ, ಆಲ್ರೆಡಿ ಇದು ಎಕ್ಸಾಮಲ್ಲಿ ಕೇಳಿದನ್ನೇ, ರಫೇಲ್ ಯಾವ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೊಂಡೆ ಅಂತ ಕೇಳಿದ್ರೆ ಭಾರತ ಫ್ರಾನ್ಸಿಂದ ಏನೇನು ತರಿಸ್ಕೊಳತೈತೆ ನೋಡ್ಕೊಡ್ರಿ, ರಫೇಲ್. ಮತ್ತು ಇತ್ತೀಚೆಗೆ ಸುದ್ದಿ ಏನೈತ್ರಿ, ಮಿರಾಜ್ 2000 ಮಿರಾಜ್ ಅನ್ನೋದು ಕೂಡ ಯುದ್ಧ ವಿಮಾನ ಏನಪ್ಪ ಅಂದಾಗ ಭಾರತ ಏನು ಮಾಡತ್ತೆ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಏನೇನು ತೊಗೊಳತ್ತೀರಿ, ಫ್ರಾನ್ಸಿಂದ ತೊಗೊಳತ್ತೀರಿ. ಹೀಗಾಗಿ ನಾವು ಕೊಡ್ರಿ, ಆಲ್ರೆಡಿ ರಫೇಲ್ ಕೇಳಿದಾಗ ಇಂಡೈರೆಕ್ಟ್ಲಿ ಕೇಳ್ಬೋದು, ರಫೇಲ್ ಮತ್ತು ಮಿರಾಜನ್ನು ಯಾವ ಕಂಪ್ನಿ ಫ್ರಾನ್ಸ್ನ ಯಾವ ಕಂಪ್ನಿ ತಯಾರು ಮಾಡ್ತೈತೆ ಅಂತ ಕೇಳ್ಬೋದು. ಪ್ಲೀಸ್ ನೆನ್ಪಿಡ್ಕೊಳ್ರಿ, ಯಾವ ಕಂಪ್ನಿ ತಯಾರು ಮಾಡ್ತೈತೆ ಅಂದಾಗ ಡಸಾಲ್ಟ್ ಅನ್ನುವ ಏನಪ್ಪ ಅಂದಾಗ ಒಂದು ಕಂಪ್ನಿ ಯಾವುದ್ರೆ ಫ್ರಾನ್ಸ್ ದೇಶದ ಕಂಪ್ನಿ ರಫೇಲ್ ಮತ್ತು ಮಿರಾಜ್ ಏನಪ್ಪಾರ ತಯಾರು ಮಾಡ್ತೈತಿ. ರಫೇಲ್ ನಾವು ಭಾರತಕ್ಕೆ ತರಿಸ್ಕೊಂಡಿವಿ ಆಲ್ರೆಡಿ. ರಫೇಲಿಂದ ಭಾರತ ಮತ್ತು ಫ್ರಾನ್ಸ್ ಏನಪ್ಪ ರಫೇಲಿಂದ ಏನು ಮಾಡ್ತೀರಿ, ಒಂದು ಸಮರಾಭ್ಯಾಸ ಯಾವುದು, ವಾಯು ಸಮರಾಭ್ಯಾಸ ಡೆಸರ್ಟ್ ನೈಟ್ ಅಂತ ಮಾಡ್ತೀವಿ. ಎಲ್ಲಿ ನಡೆದಿತ್ತು, ರಾಜಸ್ಥಾನದಲ್ಲಿ ನಡೆದಿತ್ತು. ಇವಾಗ ಏನಪ್ಪ ಅಂದ್ರೆ ಮೊನ್ನೆ ಸುದ್ದಿ ಏನಪ್ಪ ಅಂದ್ರೆ ಮಿರಾಜ್ 2000 ಯುದ್ಧ ಏನಪ್ಪ ಸೆಕೆಂಡ್ ಹ್ಯಾಂಡ್ ನಾ ಎಲ್ಲಿಂದ ತರಿಸತ್ತೀವಿ, ನಾವು ಫ್ರಾನ್ಸಿಂದ ತರಿಸತ್ತಿ. ಆ ಫ್ರಾನ್ಸಿಂದ ಅಂದಾಗ ಏನಪ್ಪ ಅಂದ್ರೆ ಮಿರಾಜ್ ಅನ್ನೋದು ಏನಪ್ಪ ಅಂದ್ರೆ ಫ್ರಾನ್ಸಲ್ಲಿ ತಯಾರಾಗ್ತೈತಿ. ರಫೇಲ್ ಮತ್ತು ಮಿರಾಜ್ನ ಯಾರು ತಯಾರು ಮಾಡ್ತಾರೆ, ಡಸಾಲ್ಟ್ ಅನ್ನುವ ಒಂದು ಕಂಪನಿ ಏನು ಮಾಡ್ತೈತೆ ಅಂದಾಗ ಫ್ರಾನ್ಸ್ ದೇಶದಲ್ಲಿ ಅವನ್ನು ತಯಾರು ಮಾಡ್ತೈತೆ ಅಂದಾಗ. ಸೊ ಹೀಗಾಗಿ ನ್ಯೂಸ್ ಪೇಪರಲ್ಲಿ ಭಾಳ ಇರುವುದರಿಂದ ನಿಮ್ಮ ಪರೀಕ್ಷೆಗೆ ಕೇಳೋ ಸಾಧ್ಯತೆ ಭಾಳ ಐತಿ. ಪ್ಲಸ್ ಇವಾಗ ನೋಡ್ಕೊಡ್ರಿ, ಇದರಲ್ಲೇ ಯಾವ ಥರ ಮಾಡ್ಕೊಡ್ರಿ, ಇನ್ನೊಂದು ಏನಪ್ಪ ಅಂದ್ರೆ ಸುದ್ದಿಯಲ್ಲಿ ಭಾಳ ಇರ್ತೈತೆ ಏನಪ್ಪ ಅಂದ್ರೆ ವಿಶ್ವ ಭದ್ರತಾ ಮಂಡಳಿ, ವೆರಿ ಇಂಪಾರ್ಟೆಂಟ್, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತಲ್ರಿ, ನ್ಯೂಸ್ನಾಗ ಭಾಳ ಐತಿ. ಇದು ಸ್ಥಾಪನೆ ನೋಡ್ಕೊಡ್ರಿ, ಇದು ಸ್ಥಾಪನೆ ಆಗಿದ್ದು 1945. ಇದರಲ್ಲಿ ಒಟ್ಟು 15 ಸದಸ್ಯರು. ಇದರಲ್ಲಿ ಏನಪ್ಪ ಅಂದಾಗ 5 ಪರ್ಮನೆಂಟ್ ಮೆಂಬರ್ಸು, 10 ಜನ ನಾನ್ ಪರ್ಮನೆಂಟ್ ಮೆಂಬರ್ಸಲ್ಲಿ 2021 ಆಗಸ್ಟ್ ತಿಂಗಳು ಏನಪ್ಪ ಅಂದ್ರೆ ಭಾರತ ಒಂದು ತಿಂಗಳ ಅಧ್ಯಕ್ಷತೆ ವಹಿಸುತ್ತೆ ಯಾರ್ರಿ, ವಿಶ್ವ ಭದ್ರತಾ ಮಂಡಳಿ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ನಾನ್ ಪರ್ಮನೆಂಟ್ ಮೆಂಬರ್ ಶಾಶ್ವತ ಅಲ್ಲದ ಸದಸ್ಯರ ಅಧ್ಯಕ್ಷತೆ ಯಾರು ವಹಿಸಿದ್ರಿ, ಭಾರತ ನೋಡ್ಕೊಡ್ರಿ. ಇಲ್ಲಿ 2021 ಮತ್ತು 2022 ಏನಪ್ಪ ಅಂದಾಗ ಶಾಶ್ವತವಲ್ಲದ ದೇಶ ಆಗಿ ಸೇರೈತಿ. ಪ್ಲಸ್ ನೋಡ್ಕೊಡ್ರಿ, ಪ್ಲಸ್ ಇವಾಗ ಏನಾಗೈತೆ ಅಂದಾಗ ನಮಗೂ ಕೂಡ ಏನಪ್ಪ ಅಂದ್ರೆ ಪರ್ಮನೆಂಟ್ ಸೀಟ್ ಕೊಡ್ರಿ ಎಲ್ಲಿ ಅಂತಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಬಿಡ್ತಾ ಇದ್ರೆ ಅಂದಾಗ ಈ 5 ದೇಶಗಳೇನಪ್ಪ ಅಂದ್ರೆ 5 ದೇಶಗಳ ಪವರ್ ಅಪಾಯ ಅಂತಾರೆ. ಕಾಯಂ ಇದ ಸದಸ್ಯರು ಎಷ್ಟು ಜನ ಇದ್ರೆ 5 ಇದಾರೆ. ಕಾಯಂ ಅಲ್ಲದ ಅಥವಾ ಏನಪ್ಪ ಶಾಶ್ವತ ಅಲ್ಲದ ಸದಸ್ಯರು 10 ಜನ ಇದ್ರೆ. 10ರಲ್ಲಿ ಭಾರತ ಕೂಡ ಏನಪ್ಪ ಅಂದ್ರೆ 2021 ಮತ್ತು 22 ವರ್ಷಕ್ಕೆ ಏನಪ್ಪ ಅಂದ್ರೆ ಭಾರತ ಏನಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಏನಪ್ಪ ಅಂದ್ರೆ ಆಸ್ ಎ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಸೇರಿದೆ. ಎಷ್ಟು ವರ್ಷ ರೀ, 2 ವರ್ಷ, 2021 2022. ಇದು ಒಂದೇ ಸಲ ಅಲ್ಲ, 8ನೇ ಬಾರಿಗೆ ಏನಪ್ಪ ಅಂದಾಗ ಸೇರಿದೆ. ಆದರೆ ಭಾರತ ಏನು ಕೇಳತ್ತೆ ನನಗೆ, ನನಗೂ ಏನಪ್ಪ ಅಂದ್ರೆ ಪರ್ಮನೆಂಟ್ ಸೀಟ್ ಕೊಡು ಅಂತೇಳಿ. ಯಾಕೆ ಹೇಳ್ತದೆ ನಾವು, ಫ್ರಾನ್ಸ್ ಅನ್ನೋದು ಕೂಡ ಏನಪ್ಪ ಅಂದಾಗ ವಿಶ್ವ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯದಲ್ಲಿದೆ. ಯಾವ್ಯಾವುದನ್ನು ನೋಡ್ಕೊಡ್ರಿ, ಇಲ್ಲೇ ನೋಡ್ಕೊಡ್ರಿ, ಯಾವ್ಯಾವ್ದು ಅಂದ್ರೆ ಇಲ್ಲೇ ನೋಡ್ಕೊಡ್ರಿ. P5 ಕಂಟ್ರೀಸ್ ಅಂತೀವಲ್ಲ, 5 ಕಂಟ್ರಿಗಳು ಯಾವ್ರಿ, USA, ಅಮೇರಿಕಾ, ಚೀನಾ, UK, ರಷ್ಯಾ ಮತ್ತು ಯಾವುದಪ್ಪ ಅಂದಾಗ ಫ್ರಾನ್ಸ್. ಈ 5 ದೇಶಗಳು ಏನಂತೆ ಪವರ್ ಅಪಾಯ ಅಥವಾ ಏನಪ್ಪ ಅಂದ್ರೆ 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಏನಪ್ಪ ಅಂದ್ರೆ ಮಿತ್ರಬಣ ಅಥವಾ ಏನಪ್ಪ ಅಂದ್ರೆ ಅಲೈಡ್ ಗ್ರೂಪಲ್ಲಿ ಇವರು ವಿಜೇತರಾಗಿ ಏನು ಮಾಡ್ತಾರೆ ಅಂದಾಗ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ವಿಶ್ವ ಭದ್ರತಾ ಮಂಡಳಿಯಲ್ಲಿ ಏನಪ್ಪ ಅಂದ್ರೆ 5 ಪರ್ಮನೆಂಟ್ ಮೆಂಬರ್ಸ್ ಆಗಿದ್ದಾರೆ. ಭಾರತ ಕೂಡ ಇದಕ್ಕೆ ಪರ್ಮನೆಂಟ್ ಸೀಟ್ ಕೇಳ್ತಾ ಇದೆ. ಹೀಗಾಗಿ ಏನಪ್ಪ ಅಂದಾಗ ಸುದ್ದಿಯಲ್ಲಿತ್ತು. ಪ್ಲಸ್ ಸುದ್ದಿಯಲ್ಲಿ ನೋಡ್ಕೊಡ್ರಿ, ಇನ್ನೊಂದು ಕರೆಂಟ್ ಅಫೇರ್ ಸುದ್ದಿಯಲ್ಲಿತ್ತು, ಭಾರತದಿಂದ ವಿಶ್ವಸಂಸ್ಥೆಗೆ ಏನಪ್ಪ ಅಂದ್ರೆ ವಿಶ್ವಸಂಸ್ಥೆಗೆ ಯಾರು ಪರ್ಮನೆಂಟ್ ರಿಪ್ರೆಸೆಂಟೇಟಿವ್ ಅಂತ ಅಥವಾ ಭಾರತದಿಂದ ಯಾವ ವ್ಯಕ್ತಿಯನ್ನು ನಾವೇನಪ್ಪ ಅಂದ್ರೆ ವಿಶ್ವಸಂಸ್ಥೆಗೆ ಕಾಯಂ ರಾಯಭಾರಿ ಅಥವಾ ಪರ್ಮನೆಂಟ್ ರಿಪ್ರೆಸೆಂಟಿವ್ ಅಂತ ಕಳಿಸಿದ್ದಾರೆ ಅಂತ ಕೇಳ್ಬೋದು. ನ್ಯೂಸಲ್ಲಿ ಇರ್ತಾರೆ TS ತಿರುಮೂರ್ತಿ ಅವರು. ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ, ವಿಶ್ವ ಭದ್ರತಾ ಮಂಡಳಿ ಅಥವಾ ಏನಪ್ಪ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಗೆ ಭಾರತದಿಂದ ಕಾಯಂ ಏನಪ್ಪ ಅಂದ್ರೆ ಕಾಯಂ ಸದಸ್ಯತ್ವ ಏನಪ್ಪ ಅಂದ್ರೆ ರಾಯಭಾರಿ ಯಾರನ್ನು ಕಳಿಸಿದ್ದಾರೆ, TS ತಿರುಮೂರ್ತಿ ಅಂತ. ಸೊ ಇವೆಲ್ಲ ನ್ಯೂಸ್ನಲ್ಲಿರೋದ್ರಿಂದ ಎತ್ತಾಗ್ತಾನೆ ನೆನ್ಪಿಟ್ಕೊಳ್ರಿ. ಭಾರತ ಮತ್ತು ಫ್ರಾನ್ಸ್ ನೋಡ್ಕೊಡ್ರಿ, ರಫೇಲ್ ಮಿರಾಜ್ ಅಂತೈತಿ. ಪ್ಲಸ್ ಇತ್ತೀಚೆಗೆ ನ್ಯೂಸಲ್ಲಿ ನೋಡ್ಕೊಡಿ, 12 ಆ್ಯಡ್ ಮಾಡ್ಕೊಡಿ. ಯಾಕಂದ್ರೆ ಒಂದು ಮ್ಯಾಸ್ ದ ಫಾಲೋಂಗ್ ಕೇಳೋ ಸಾಧ್ಯತೆ ಐತಿ ಏನಪ್ಪ ಅಂದ್ರೆ ಯಾವ ದೇಶದಿಂದ ಯಾವ ಸಾಮಗ್ರಿ ಇರ್ತವೆ, ಯಾವ ಯುದ್ಧ ವಿಮಾನಗಳನ್ನ ತರಿಸ್ಕೊತೀವಿ. ಫ್ರಾನ್ಸ್ ದೇಶದಿಂದ ಭಾರತ ಮತ್ತೆರಡು ಆರ್ಡರ್ ಕೊಟ್ಟಿರ್ತಿ, ಯಾವ್ಯಾವ ನೆನ್ಪಿಟ್ಕೊಳ್ರಿ ಏನಪ್ಪ ಅಂದಾಗ ಚೇತಕ್ ಆ್ಯಂಡ್ ಚೀತಾ
ಚೇತಕ್ ಮತ್ತು ಚೀತಾನು ಏನಪ್ಪಾ ಇವು ಕೂಡ ಯುದ್ಧ ವಿಮಾನಗಳನ್ನ ಎಲ್ಲಿಂದ ತರಿಸ್ಕೊಂಡಂತ ಭಾರತ ಫ್ರಾನ್ಸ್ ಇಂದ ತರಿಸ್ಕೊಂಡ ಪ್ಲೀಸ್ ನೆನ್ಪಿಡ್ಕೊಳ್ರಿ ಸದ್ಯ ನೋಡ್ಕೊಳ್ರಿ ಫ್ರಾನ್ಸ್ ಇಂದ ಏನೇನು ತರಿಸ್ಕೊಂಡಂತೀವಿ ರಫೈಲ್ ಮಿರಾಜ್ ಚೇತಕ್ ಚೀತಾ ಅನ್ನೋದೇನಪ್ಪಾ ನಾವು ಏನಪ್ಪಾರ ಫ್ರಾನ್ಸ್ ಇಂದ ತರಿಸ್ಕೊಂಡಂತೀವಿ ಫ್ರಾನ್ಸ್ ಯಾಕೆ ತಗೊಂಡಿದೆ ಅಂತ ನೋಡ್ಕೊಳ್ರಿ ವಿಶ್ವ ಭದ್ರತಾ ಮಂಡಳಿಯಲ್ಲಿ ಕೂಡ ಇದು ಕೂಡ ಏನಪ್ಪಾ ಶಾಶ್ವತ ರಾಷ್ಟ್ರತ್ವ ಕಾಯಂ ಸದಸ್ಯತ್ವ ಇದೆ ಸೊ ಹೀಗಾಗಿ ನೋಡ್ಕೊಳ್ರಿ ಫ್ರಾನ್ಸ್ ಬಂದಾಗ ಇವೆಲ್ಲ ಕವರ್ ಮಾಡ್ಕೊಳ್ರಿ ನೆಕ್ಸ್ಟ್ ನೋಡ್ಕೊ ಒನ್ ಇಯರ್ದು ಆ್ಯಡ್ ಮಾಡ್ತೇನೆ ಸ್ವಲ್ಪ ಸರಿಯಾಗಿ ನೆನ್ಪಿಟ್ಕೊಳ್ರಿ ನೋಡ್ಕೊಳ್ರಿ ನೆಕ್ಸ್ಟ್ ಇರುವುದು ಏನಪ್ಪ ಅಂದಾಗ ಇಲ್ಲೇ ನೆಕ್ಸ್ಟ್ ಯಾವುದೈತೆ ಇಟಲಿ ಇಟಲಿ ಐತಿ ಇಟಲಿ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡ್ಕೊಳ್ರಿ ಇತ್ತೀಚೆಗೆ ಫೈರ್ ಸ್ಟೇಷನ್ ಆಫೀಸರ್ ಅಥವಾ ಏನಪ್ಪ ಕರ್ನಾಟಕ ಸ್ಟೇಟ್ ಪೊಲೀಸ್ ಫೈರ್ ಸ್ಟೇಷನ್ ಅಂತ ನಡೆಸತ್ತಲ್ರಿ ಅದರ ಕ್ವಶನ್ ನೋಡ್ಕೊಳ್ರಿ ಎರಡು ಕ್ವಶನ್ಗಳು ಏನಪ್ಪ ಎರಡು ಕ್ವಶನ್ಗಳು ಏನಪ್ಪ ಅಂದಾಗ ದೋಲ್ವೀರ ದೋಲ್ವೀರ ನೋಡ್ಕೊಳ್ರಿ ಯಾಕೆ ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಅಂತಂದ್ರೆ ದೋಲ್ವೀರ ಭಾರತದ 40ನೇ ತಾಣವಾಗಿ ಸೇರಿತ್ತಲ್ಲ ಇಂಡೈರೆಕ್ಟ್ ಆಗಿ ಕ್ವಶನ್ ಏನು ಕೇಳಿದ ದೋಲ್ವೀರ ಟೈಪ್ ಆಗಿ ಕೇಳಿದೆ ಅಂತಂದಾಗ ಒಂದು ಕ್ವಶನ್ ಏನು ಕೇಳಿದ ಅಂದಾಗ ನಿಯೋಲಿಥಿಕ್ ಏಜ್ ಅಂತ ಕೇಳಿದ್ರೆ ನಿಯೋಲಿಥಿಕ್ ಕಾಲದ ಯಾಕಂದ್ರೆ ದೋಲ್ವೀರ ಅನ್ನೋದು ಏನಪ್ಪ ಅಂದ್ರೆ ಸಿಂಧು ನಾಗರಿಕತೆ ತಾಣದಲ್ಲಿ ಬರ್ತೈತೆ ಅಂದಾಗ ಆ ಪೀರಿಯಡಲ್ಲಿ ಆಗಿದ್ರಿ ನಿಯೋಲಿಥಿಕ್ ಏಜ್ ಅಂತ ನೋಡ್ಕೊಳ್ರಿ ಜಸ್ಟ್ ಶಾರ್ಟ್ ಆಗಿ ನೋಡ್ಕೊಳ್ರಿ ಈ ಥರ ಡಿವೈಡ್ ಮಾಡ್ತೀನಿ ಪೇಲಿಯೋಲಿಥಿಕ್ ಏಜ್ ನಿಯೋಲಿಥಿಕ್ ಏಜ್ ನಿಯೋಲಿಥಿಕ್ ಚಾಲ್ಕೋಲಿಥಿಕ್ ಏಜ್ ಚಾಲ್ಕೋಲಿಥಿಕ್ ಏಜ್ ಓಕೆ ಪೇಲಿಯೋಲಿಥಿಕ್ ಏನಂತೀರೋ 10,000 BCಕಿನ BCಕಿನ ಹಿಂದೆ ಅಂತ ಮೀನ್ಸ್ 3 million to 10 billion ವರ್ಷದ ಹಿಂದೆ ಬಿಫೋರ್ ಸೆಂಚುರಿ ಹಿಂದಿಲ್ಲದೆ ಅಂತ ನಾವು ಪೇಲಿಯೋಲಿಥಿಕ್ ಏಜ್ ಅಂತೀವಿ ಹೀಗಾಗಿ ನೋಡ್ಕೊಡ್ರಿ ಇಂಡೈರೆಕ್ಟ್ ಕೇಳ್ತಾನೆ ಯಾಕಂದ್ರೆ ಜಸ್ಟ್ ಮೊನ್ನೆ ಆಗಿರೋ ಪೇಪರ್ ನೋಡ್ಕೊಡ್ರಿ ದೋಲ್ವೀರ ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಭಾರತದ 40ನೇ ತಾಣವಾಗಿ ಸೇರ್ತು ಅದನ್ನ ಇಂಡೈರೆಕ್ಟ್ ಆಗಿ ನೋಡ್ಕೊಳ್ಳಿ ಎರಡು ಕ್ವಶನ್ ಏನಪ್ಪ ದೋಲ್ವೀರ ರಿಲೇಟೆಡ್ ಕೇಳಿದ ಎಲ್ಲಿ ನೋಡ್ಕೊಡ್ರಿ ಏನಪ್ಪ ಅಂದ್ರೆ ಸ್ಟಡಿ ಆಫ್ ಎನಿಥಿಂಗ್ ಓಕೆ ನಾವೇನು ಮಾಡ್ತೀವಿ ಏಜನ್ನ 3 million to 10,000 BCವರೆಗೆ ಏನಂತೀವಿ ಪೇಲಿಯೋಲಿಥಿಕ್ ಏಜ್ ಅಂತೀವಿ ನೆಕ್ಸ್ಟ್ 10,000 BCಯಿಂದ 4,000 BCತನ ಅಂತೀವಿ ನಾ ಬಿಸಿ ತನ ಏನಂತೀವಿ ಅಂದಾಗ ನಿಯೋಲಿಥಿಕ್ ಏಜ್ ಅಂತೀವಿ ನಿಯೋಲಿಥಿಕ್ ಏಜ್ ಅಲ್ಲಿ ಮನುಷ್ಯ ಕೃಷಿಯನ್ನು ಪ್ರಾರಂಭಿಸಿದ ಅಂತ ಮೀನ್ಸ್ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ ಅಂತ ಹೇಳ್ತಾರೆ ನೆಕ್ಸ್ಟ್ ಏನಪ್ಪ 4,000 BCಯಿಂದ 15,000 BCಯ ತನ ಏನಂತೀವಿ ಚಾಲ್ಕೋಲೈಥಿಕ್ ಏಜ್ ಅಂತೀವಿ ಚಾಲ್ಕೋಲೈಥಿಕ್ ಏಜ್ ಏನಂತಾರೆ ರೀ ಕಾಪರ್ ಏಜ್ ಅಥವಾ ಏನಪ್ಪ ಅಂದ್ರೆ ತಾಮ್ರದ ಯುಗ ಅಂತೀವಿ ತಾಮ್ರ ಯುಗ ಅಂತೀವಿ ಈ 1500 BCಯಿಂದ ಏನಪ್ಪ ಅಂದಾಗ 600 BCವರೆಗೆ ಏನಂತೀವಿ ನಾವು ಇದಕ್ಕೆ ಕಬ್ಬಿಣದ ಯುಗ ಮೀನ್ಸ್ ಐರನ್ ಏಜ್ ಅಂತೀವಿ ಮೊನ್ನೆ ಪೇಪರ್ ನೋಡ್ಕೊ ಒಂದು ನಿಯೋಲಿಥಿಕ್ ಏಜ್ ಮೇಲೆ ಕ್ವಶನ್ ಕೇಳಿದ ನೆಕ್ಸ್ಟ್ ಏನು ಕೇಳಿದ ನೋಡ್ಕೊ ಕೆಳಗಿನ ಯಾವ ಮೆಟಲ್ ಏನಪ್ಪ ಅಂದ್ರೆ ಸಿಂಧು ನಾಗರಿಕತೆ ಜನಕ್ಕೆ ಅರಿವಿತ್ತು ಅಂತ ಕೇಳ್ತಾನೆ ಆಪ್ಷನ್ ಬೇಕಾದ್ರೆ 3 ಆಪ್ಷನ್ ನೋಡ್ಕೊಡ್ರಿ ಐರನ್ ಎತ್ತಿತ್ತು ಅಂದ್ರೆ ಐರನ್ ರಾಂಗ್ ಅಂತ ಗೊತ್ತಾದ್ರೆ ಉಳಿದಿದ್ದು ಒಂದೇ ಆಪ್ಷನ್ ನಮಗೆ ಮೀನ್ಸ್ ಸಿಂಧು ನಾಗರಿಕತೆ ಜನಕ್ಕೆ ಕಬ್ಬಿಣದ ಬಗ್ಗೆ ಅರಿವಿರಲಿಲ್ಲ ಸೊ ಹೀಗಾಗಿ ಯಾವುದೇ ಒಂದು ತಾಣ ನ್ಯೂಸ್ನಾಗಿತ್ತಂದ್ರೆ ಇಂಡೈರೆಕ್ಟಾಗಿ ಕೇಳ್ತಾನೆ ಯಾಕಂದ್ರೆ ಇಟಲಿ ಯಾಕೆ ಬಂದಾಗ ಹೇಳತ್ತೇನೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಯುನೆಸ್ಕೋ ನೋಡ್ಕೊಡ್ರಿ ಪಾರಂಪರಿಕ ತಾಣಗಳಲ್ಲಿ ಅತಿ ಹೆಚ್ಚು ಈಗ ಸದ್ಯದ ಮಟ್ಟಿಗೆ ಅತಿ ಹೆಚ್ಚು ಇರುವ ತಾಣ ಯಾವುದಪ್ಪ ಅಂದ್ರೆ ಇಟಲಿಯಲ್ಲಿ ನೋಡ್ಕೊಡ್ರಿ ಒಟ್ಟು ಏನಪ್ಪ ಅಂದ್ರೆ 58 ಪ್ಲೀಸ್ ನೆನ್ಪಿಟ್ಕೊಳ್ರಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಮೀನ್ಸ್ ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಸಲ್ಲಿ ಅತಿ ಹೆಚ್ಚು ಹೊಂದಿದ್ದು ಯಾವುದ್ರಿ ಇಟಲಿ ನೋಡ್ಕೊಡ್ರಿ 58 ಇದನ್ನೇನಪ್ಪ ಒಂದು ಕಲರ್ ಕೋಡಿಂಗಿಂದ ಮಾಡತ್ತಾರೆ ಮೀನ್ಸ್ ಯಾವ ದೇಶ 50ರ ಮೇಲೆ ಇರ್ತಾವಲ್ಲ ಅಂಥವಕ್ಕೆ ಯಾವ ಬಣ್ಣದಿಂದ ರಿಪ್ರೆಸೆಂಟ್ ಮಾಡತ್ತಾರ ರೀ ಪರ್ಪಲ್ ಬಣ್ಣನ ಆತರ ಅದೇ 40ರಿಂದ 50 ಹೊಂದಿದ ದೇಶಗಳು ಏನು ಮಾಡತ್ತೇನೋ ಬ್ರೌನ್ ಅಂತ ಕಲರ್ ಕೋಡಿಂಗ್ ಕೊಡತ್ತಾರ ಬ್ರೌನ್ ಒಂದು ಸ್ವಲ್ಪ ಗ್ರೂಪ್ ಮಾಡಿ ಕಲರ್ ಕೋಡಿಂಗ್ ಕೊಡತ್ತಾರ ಇವಾಗ ಭಾರತ ಏನ್ರಿ 40 ಏನಪ್ಪ ಅಂದ್ರೆ ಭಾರತವು ಕೂಡ ಏನಪ್ಪ ಅಂದ್ರೆ ಬ್ರೌನ್ ಕಲರ್ಗೆ ಆ್ಯಡ್ ಆಗೈತಿ ಅಂತ ಅಂದ್ರೆ ನಮಗೂ ಕೂಡ ಎಷ್ಟಾಗಿವ್ ರೀ 40 ಸೊ ಇಟಲಿ ಅಂತ ಬಂದ ನೆನ್ಪಿಟ್ಕೊಡಿ ಇಟಲಿ ನೋಡ್ಕೊಡ್ರಿ ಅತಿ ಹೆಚ್ಚು ಇರುವ ಅಂತಾರಾಷ್ಟ್ರೀಯ ಯುನೆಸ್ಕೋದ ಪಾರಂಪರಿಕ ತಾಣಗಳು ಇಟಲಿಯಲ್ಲಿದ್ದು ಅದಕ್ಕೆ ಬೇಕಾದ್ರೆ ನೋಡ್ಕೊಡ್ರಿ ಹೋದ ವರ್ಷ ಏನಪ್ಪ ಕೋವಿಡ್ ಏನಪ್ಪ ಅಂದ್ರೆ ಇಟಲಿಯಲ್ಲಿ ನೋಡ್ಕೊಡ್ರಿ ಜನವರಿ ಫೆಬ್ರವರಿ ಟೈಮ್ನಲ್ಲಿ ಏನಪ್ಪ ಅಂದ್ರೆ ಜಾತ್ರೆ ನಿಯಂತ್ರಣ ಮಾಡೋಕ್ಕಲ್ಲ ಯಾಕಂದ್ರೆ ಅತಿ ಹೆಚ್ಚು ಪಾರಂಪರಿಕ ತಾಣಗಳು ಅತಿ ಹೆಚ್ಚು ಏನಪ್ಪ ಪ್ರವಾಸೋದ್ಯಮ ಟೂರಿಸಮ್ ಇರ್ತೈತಿ ಸೊ ಹೀಗಾಗಿ ನೋಡ್ಕೊಡ್ರಿ ಇಟಲಿ ಅಂತ ಬಂದಾಗ ಏನಪ್ಪ ಅಂದ್ರೆ ನನಗೇನು ಗೊತ್ತಾಗಬೇಕಂತ ಅಂದ್ರೆ 58 ಅತಿ ಹೆಚ್ಚು ಪ್ರಪಂಚದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ಪಾರಂಪರಿಕ ತಾಣಗಳನ್ನು ಹೊಂದಿರೋ ದೇಶ ಆದ್ರೆ ಇಟಲಿ ಇದೆ ನೆಕ್ಸ್ಟ್ ನಿನ್ನೆ ಹೇಳಿದ್ರೆ ಏನಪ್ಪ ಅಂದ್ರೆ ಇಟಲಿ 2021ರ ಏನಪ್ಪ ಅಂದಾಗ ಯುರೋಕಪ್ ಫುಟ್ಬಾಲ್ 2021ರ ಯುರೋಕಪ್ ಫುಟ್ಬಾಲ್ನ ಯಾರಿಗೆದ್ದಾರೆ ಇಟಲಿಗೆ ಎತ್ತಿದ್ರ ಸೊ ಪ್ಲೀಸ್ ಈ ಥರ ಶಾರ್ಟ್ಕಟ್ ನೆನ್ಪಿಟ್ಕೊಳ್ರಿ ರೈಟ್
ಯಾವುದೇ ವಿಚಾರ ಬಂದ ನೋಡ್ಕೊಳ್ರಿ ಇಂಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳತ್ತನಲ್ಲ ಸ್ವಲ್ಪ ಈ ಥರ ಕರೆಕ್ಟಾಗಿ ಓದ್ಕೊಡ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಟರ್ಕಿ ಬಗ್ಗೆ ಅಷ್ಟೇನು ನೋಡ್ಕೊಡ್ಕೊಡ್ರಿ. ಸೌದಿ ಅರೇಬಿಯಾ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ. ಸೌದಿ ಅರೇಬಿಯಾ ನ್ಯೂಸಲ್ಲಿ ಭಾಳ ಇರ್ತೈತೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ. ಸೌದಿ ಅರೇಬಿಯಾ ಅಂತ ಬಂದಾಗ ನಾವೇನೇನು ನೋಡ್ಬೇಕು ನೋಡ್ರಿ, ಭಾರತ ಮತ್ತು ಸೌದಿ ಅರೇಬಿಯಾ, ಭಾರತ ಮತ್ತು ಸೌದಿ ಅರೇಬಿಯಾ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದಾಗ ಇಲ್ಲಿದೆ ನೋಡ್ಕೊಳ್ಳಿ ಅಂದ್ರೆ ಗಲ್ಫ್ ಆಫ್ ಪರ್ಷಿಯನ್, ಗಲ್ಫ್ ಆಫ್ ಪರ್ಷಿಯನ್ ಅಲ್ಲಿ ನೋಡ್ಕೊಡ್ರಿ. ಪ್ಲೀಸ್ ನೆನ್ಪಿಟ್ಕೊಡ್ರಿದನ್ನ ಗಲ್ಫ್ ಆಫ್ ಪರ್ಷಿಯನ್. ಗಲ್ಫ್ ಆಫ್ ಪರ್ಷಿಯನ್ ಅಲ್ಲಿ ಭಾರತ ಮತ್ತು ಸೌದಿ ಅರೇಬಿಯಾ ಮೊಟ್ಟ ಮೊದಲ ನೌಕಾ ಸಮರಾಭ್ಯಾಸ ಆಗಸ್ಟ್ ಅಲ್ಲಿ ಆಗೈತೆ ಅಂದಾಗ ಎಲ್ಲೆಲ್ಲೆಲ್ಲಿ ಮೊಟ್ಟ ಮೊದಲ ಅಥವಾ ಫಸ್ಟ್ ಅಂತಿರತ್ತಲ್ರಿ, ಡೆಫಿನೆಟ್ಲಿ ಎಕ್ಸಾಮ್ಗೆ ಎತ್ತಾಗ್ತಾ ಅಂದಾಗ ಗಲ್ಫ್ ಆಫ್ ಪರ್ಷಿಯನ್ ಅಲ್ಲಿ ಭಾರತ ಮತ್ತು ಸೌದಿ ಅರೇಬಿಯಾ ಮೊಟ್ಟ ಮೊದಲ ಏನು ಮಾಡ್ತೀರಿ ನೌಕಾ ಸಮರಾಭ್ಯಾಸ ಮಾಡ್ತಾ ಅದರ ಹೆಸರೇನಪ್ಪ ಅಂದ್ರೆ ಅಲ್ ಮೊಹೆದ್ ಅಲ್ ಹಿಂದ್. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಭಾರತ ಮತ್ತು ಸೌದಿ ಅರೇಬಿಯಾ ಮೊಟ್ಟ ಮೊದಲ ನೌಕಾ ಸಮರಾಭ್ಯಾಸ ಯಾವ್ದು ಮಾಡ್ತೀರಿ ಅಲ್ ಮೊಹೆದ್ ಅಲ್ ಹಿಂದ್ ಅಂತೇಳಿ. ಎಲ್ಲಿ ನಡೆದೈತ್ರಿ? ಗಲ್ಫ್ ಆಫ್ ಪರ್ಷಿಯನ್. ಗಲ್ಫ್ ಆಫ್ ಪರ್ಷಿಯನ್ ಅನ್ನೋದು ನಿಮ್ಮ ಪರೀಕ್ಷೆಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಗಲ್ಫ್ ಆಫ್ ಪರ್ಷಿಯನ್ ನೋಡ್ಕೊಡ್ರಿ, ಗಲ್ಫ್ ಆಫ್ ಪರ್ಷಿಯನ್ ಅಲ್ಲಿ ಏನಂತ ಅಂದ್ರೆ ಪರ್ಜಾದ್ ಬಿ ಗ್ಯಾಸ್ ಫೀಲ್ಡ್ ನ್ಯೂಸಲ್ಲಿ ಭಾಳ ಐತ್ರಿ. ಯಾಕಂದ್ರೆ ಪರ್ಷಿಯನ್ ಗಲ್ಫ್ ಅಲ್ಲಿ ಏನಪ್ಪ ಅಂದ್ರೆ ಪರ್ಜಾದ್ ಬಿ ಗ್ಯಾಸ್ ಫೀಲ್ಡ್ ಅನ್ನೋದನ್ನ ಕಂಡುಹಿಡಿತಾರೆ. ಯಾರು ಭಾರತದೇ ಒಂದು ಕಂಪ್ನಿ ಏನಪ್ಪ ಅಂದ್ರೆ ಇಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ನೈಸರ್ಗಿಕ ಅನಿಲಗಳು ಸಿಗ್ತಾ ಇದೆ ಅಂತ ಕಂಡುಹಿಡಿದಿದ್ದು ಯಾವ್ದ್ರಿ ಅಂದಾಗ ಪರ್ಜಾದ್ ಬಿ ಗ್ಯಾಸ್ ಫೀಲ್ಡ್ ಹೇಳಿತ್ರಿ. ಗಲ್ಫ್ ಆಫ್ ಪರ್ಷಿಯನ್ ಹೇಳ್ತಿ. ಸೌದಿ ಅರೇಬಿಯಾ ಅಂತ ನೋಡ್ಕೊಡ್ರಿ, ಭಾರತ ಮತ್ತು ಸೌದಿ ಅರೇಬಿಯಾ ಇತ್ತೀಚೆಗೆ ಮೊಟ್ಟ ಮೊದಲ ಏನಪ್ಪ ಅಂದ್ರೆ ನೌಕಾ ಸಮರಾಭ್ಯಾಸ ಮಾಡ್ತು. ಅದರ ಹೆಸರೇನ್ರಿ ಅಲ್ ಮೊಹೆದ್ ಅಲ್ ಹಿಂದ್ ಅಂತ. ಒಂದ್ ಸ್ಟೆಪ್ ಉಂಟು, ಭಾರತದ ಯಾವ ನೌಕೆ ಅಥವಾ ಯಾವ ಸಿಪ್ ಏನಪ್ಪ ಅಂದ್ರೆ ಈ ಭಾರತ ಮತ್ತು ಸೌದಿ ಅರೇಬಿಯಾದ ಮೊಟ್ಟ ಮೊದಲ ನೌಕಾ ಸಮರದಲ್ಲಿ ಭಾಗವಹಿಸುತ್ತಂದ್ರೆ ಐ ಎನ್ ಎಸ್ ಕೊಚ್ಚಿ. ಓಕೆ, ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಈ ಭಾಗದಲ್ಲಿ ನೋಡ್ಕೊಡ್ರಿ. ಈ ಭಾಗದಲ್ಲಿ ಏನಪ್ಪ ಅಂದ್ರೆ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಹಾರ್ಮೋಜ್ ಜಲಸಂಧಿ ಅಂತ ಬರ್ತೈತ್ರಿ. ಯಾಕೆ ನೋಡ್ಕೊಡ್ರಿ, ಭಾರತ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಯಾವ ದೇಶದಿಂದ ರಫ್ತು ಮಾಡ್ಕೊಂಡು ಹತ್ತತ್ರಿ, ಈಗ ಸಾರಿ ಆಮದು ಮಾಡ್ಕೊಂಡು ಹತ್ತಿ ಇರಾಕ್ ದೇಶದಿಂದ. ಈ ಭಾಗದಲ್ಲಿ ನನ್ನ ಹಡಗು ಸುರಕ್ಷಿತವಾಗಿರ್ಬೇಕು. ಆ ಭಾಗದಲ್ಲಿ ಹಡಗು ಸುರಕ್ಷಿತವಾಗಿರ್ಬೇಕಂದ್ರೆ ಏನಪ್ಪಾರ ಅಲ್ಲಿ ನಮ್ಮ ಹಡಗುಗಳನ್ನ ಆ ದೇಶದೊಂದಿಗೆ ನೌಕಾ ಸಮರಭ್ಯಾಸ ಮಾಡ್ಕೊಂಡ್ರೆ ಸೇಫ್ ಇರ್ತವ್ರಿ. ಸೊ ಹೀಗಾಗಿ ನೆನ್ಪಿಟ್ಕೊಡ್ರಿ, ಇಲ್ಲೊಂದು ಜಲಸಂಧಿ ಬರ್ತೈತಿ, ಹಾರ್ಮೋಜ್ ಜಲಸಂಧಿ ಅಂತೇಳಿ. ಹಾರ್ಮೋಜ್ ಜಲಸಂಧಿ ನೋಡ್ಕೊಡ್ರಿ, ಗಲ್ಫ್ ಆಫ್ ಪರ್ಷಿಯನ್ ಆ್ಯಂಡ್ ಗಲ್ಫ್ ಆಫ್ ಓಮನ್. ಮೀನ್ಸ್ ಜಲಸಂಧಿ ಅಂದ್ರೆ ಏನಪ್ಪ ಅಂದ್ರೆ ಎರಡು ನೀರಿನ ಭಾಗಗಳನ್ನು ಜೋಡಿ ಮಾಡುವ ಒಂದು ನ್ಯಾರೋ ಸ್ಟ್ರಿಪ್ ಏನಂತೇನೋ ಜಲಸಂಧಿ ಅಂತೀವಿ. ಅದೇ ಟೈಪ್ ನೋಡ್ಕೊಡ್ರಿ, ಭಾರತ ಮತ್ತು ಶ್ರೀಲಂಕಾ ನಡುವೆ ಏನಪ್ಪ ಅಂದ್ರೆ ಫಾಲ್ಕ್ ಜಲಸಂಧಿ ಐತಿ, ಅದು ಕೂಡ ಕ್ವಶನ್ ಆಗೈತಿ. ಸೊ ಹೀಗಾಗಿ ನೋಡ್ಕೊಡ್ರಿ, ಸೌದಿ ಅರೇಬಿಯಾ ಅಂತ ಬಂದಾಗ ಭಾರತ ಮತ್ತು ಸೌದಿ ಅರೇಬಿಯಾ ಮೊಟ್ಟ ಮೊದಲ ನೌಕಾ ಸಮರಾಭ್ಯಾಸ ಮಾಡ್ತು ಅಲ್ ಮೊಹೆದ್ ಅಲ್ ಹಿಂದ್ ಅಂತೇಳಿ. ಎಲ್ಲಿ ಮಾಡ್ತೀರಿ? ಗಲ್ಫ್ ಆಫ್ ಪರ್ಷಿಯನ್ ಅಲ್ಲಿ. ಅದರಲ್ಲಿ ನೋಡ್ಕೊಡ್ರಿ ಒಂದು ಜಲಸಂಧಿ ಐತಿ ಯಾವ್ದು ಬಂದಾಗ ಹಾರ್ಮೋಜ್ ಜಲಸಂಧಿ ಅಂತೇಳಿ. ಯಾವ ನೀರಿನ ಭಾಗ ಸೇರ್ತೈತಿ ನೋಡ್ಕೊಡ್ರಿ, ಗಲ್ಫ್ ಆಫ್ ಪರ್ಷಿಯನ್ ಮತ್ತು ಗಲ್ಫ್ ಆಫ್ ಏನಪ್ಪ ಅಂದ್ರೆ ಓಮನ್ ಅಂತೇಳಿ. ಸೊ ಹೀಗಾಗಿ ಇಲ್ಲಿರುವ ಹಡಗುಗಳನ್ನ ಸಂರಕ್ಷಣೆ ಮಾಡ್ಬೇಕಂದಾಗ ಭಾರತ ಏನ್ ಮಾಡ್ತ ನೋಡ್ಕೊಡ್ಲಿ, ಇಲ್ಲಿಂದ ಬರ್ತಾನೆ ಈ ಭಾಗದಿಂದ ಇಲ್ಲಿ ಒಳಗೆ ಹೋಗ್ಬೇಕಂತ ನೋಡ್ಕೊಡ್ರಿ. ಫಸ್ಟ್ ಬರೋದು ಯಾವ್ದ್ರಿ? ಓಮನ್ ದೇಶ. ನೆಕ್ಸ್ಟ್ ಬರೋದು ಏನಪ್ಪ ಯುಎಇ ದೇಶ. ನೆಕ್ಸ್ಟ್ ಬರೋದೇನ್ರಿ? ಸೌದಿ ಅರೇಬಿಯಾ. ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಕತಾರ್. ಈ ನಾಲ್ಕು ದೇಶಗಳ ಜೊತೆ ಭಾರತ ಏನಪ್ಪ ಅಂದ್ರೆ ಯಶಸ್ವಿಯಾಗಿ ಏನಪ್ಪ ಅಂದ್ರೆ ನೌಕಾ ಸಮರಾಭ್ಯಾಸ ಮಾಡ್ತು. ಈ ಭಾಗದಿಂದ ಪ್ರಶ್ನೆಗಳು ಬರುವ ಸಾಧ್ಯತೆ ಜಾಸ್ತಿ ಐತಿ. ಯಾಕಂದ್ರೆ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಭಾರತ ಯಾವ ದೇಶದಿಂದ ಆಮದು ಮಾಡ್ಕೊಂತೈತಿ? ಫಸ್ಟ್ ನೋಡ್ಕೊಡ್ರಿ ಇರಾಕು, ನೆಕ್ಸ್ಟ್ ಅಮೇರಿಕಾ, ಥರ್ಡ್ ಯುಎಇ, ನೆಕ್ಸ್ಟ್ ಏನಪ್ಪ ಸೌದಿ ಅರೇಬಿಯಾ ಅಂದಾಗ ಮತ್ತೆ ನಮ್ಮ ಹಡಗುಗಳ ರಕ್ಷಣೆ ಬೇಕಲ್ಲ ನೀರಿನ ಭಾಗದಲ್ಲಿ. ಸೊ ಹೀಗಾಗಿ ನೋಡ್ಕೊಡ್ರಿ ಈ ನಾಲ್ಕು ದೇಶಗಳ ಜೊತೆ ಏನಪ್ಪ ಅಂದಾಗ ಒಂದು ನೌಕಾ ಸಮರ ಮಾಡ್ತೈತಿ ಭಾರತ ಮತ್ತು ಓಮನ್ ದೇಶ. ಭಾರತ ಮತ್ತು ಓಮನ್ ದೇಶ ನೌಕಾ ಸಮರಭ್ಯಾಸಕ್ಕೆ ಹೆಸರೇನಂತ ಅಂದಾಗ ನಸೀಮ್ ಅಲ್ ಬಹರ್. ಸೊ ಪ್ಲೀಸ್ ನೆನ್ಪಿಡ್ರಿ, ಈ ಭಾಗ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಕಚ್ಚಾ ತೈಲ ನಾವು ತರ್ಸಾಗತ್ತೀವಿ ಮತ್ತು ಹಡಗುಗಳರಿಂದ ತಪ್ಪಿಸ್ಬೇಕಲ್ಲ. ಸೊ ಹೀಗಾಗಿ ನೌಕಾ ಸಮರಭ್ಯಾಸ ಮಾಡ್ತೈತಿ. ಇಲ್ಲಿ ನೋಡ್ಕೊಡ್ರಿ ಓಮನ್ ಮತ್ತು ಭಾರತ ಮಾಡೋದು ಯಾವ್ದ್ರಿ? ನಸೀಮ್ ಅಲ್ ಬಹರ್. ಯುಎಇ ಮತ್ತು ಭಾರತ ಮಾಡೋದು ನೋಡ್ಕೊಡ್ರಿ ನಿನ್ನೆ ಮುಗಿದೈತಿ ಜಾಯಾದ್ ತಲ್ವಾರ್. ಎಲ್ಲಿ ನಡೆದವ್ರು ಇವೆಲ್ಲ? ಎಲ್ಲಿ ನಡೆದವು ಅಂದರೆ ಗಲ್ಫ್ ಆಫ್ ಪರ್ಷಿಯನ್ ಕಡೆ ನಡೆದವು. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಭಾರತ ಮತ್ತು ಸೌದಿ ಅರೇಬಿಯಾ ಮೊಟ್ಟ ಮೊದಲು ಯಾವ್ದು ಮಾಡ್ತೀರಿ? ಅಲ್ ಮೊಹೆದ್ ಅಲ್ ಹಿಂದ್.
ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾರತ ಮತ್ತು ಕತ್ತಾರ್ ಕೂಡ ತಮ್ಮ ಮೊಟ್ಟ ಮೊದಲ ಏನು ಮಾಡಿದ್ರೆ ನೌಕಾ ಸಮರಾಭ್ಯಾಸ ಮಾಡ್ತು. ಪ್ಲೀಸ್ ನೆನ್ಪಿಟ್ಕೊಡ್ರಿ, ಜೇರ್ ಅಲ್ ಬಹರ್. ಇಲ್ಲಿ ನೋಡ್ಕೊಡ್ರಿ, ಈ ನಾಲ್ಕರನ್ನು ನೀವು ಫೋಕಸ್ ಮಾಡ್ಬೇಕಾಗಿದ್ದು ಯಾವುದ್ರಿ, ಯಾವ್ದಪ್ಪ ಅಂದ್ರೆ ಸೌದಿ ಅರೇಬಿಯಾ ಮತ್ತು ಕತ್ತಾರ್. ಯಾಕಂದ್ರೆ ಇವೆರಡೂ ಮೊಟ್ಟ ಮೊದಲ ಸಮರಾಭ್ಯಾಸ ಭಾರತ ಮಾಡಿತ್ತು ಅಂದಾಗ ಭಾರತ ನೋಡ್ಕೊಡ್ರಿ, ಕತ್ತಾರ್ನಿಂದ ಜೇರ್ ಅಲ್ ಬಹರ್, ನೆಕ್ಸ್ಟ್ ಸೌದಿ ಅರೇಬಿಯಾ ಅಲ್ ಮೊಹದ್ ಅಲ್ ಹಿಂದಿ ಅಂದಾಗ ಈ ಎರಡೂ ಸ್ವಲ್ಪ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಸೀರಿಯಸ್ ಆಗಿ ತೊಗೊಂಡು ಹೋಗ್ರಿ. ಯಾಕಂದ್ರೆ ಇವು ಮೊಟ್ಟ ಮೊದಲ ಏನಪ್ಪಾರ ಮೊಟ್ಟ ಮೊದಲ ಬಾರಿಗೆ ಮಾಡಿತೀವಿ ಅದು ಭಾರತ. ಪ್ಲಸ್ ಇವಾಗ ನೋಡ್ಕೊಡ್ರಿ, ಕತಾರ್ ಅಂತ ಬಂದ್ಬಿಟ್ಲಿ ಏನಪ್ಪ ಅಂದಾಗ ಇನ್ನೊಂದು ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡ್ಕೊಡ್ರಿ, ಕತಾರ್ ಇನ್ನೊಂದು ಕರೆಂಟ್ ಅಫೇರ್ಸ್ ಏನಪ್ಪ ಅಂದಾಗ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಕತಾರ್ ಏನಪ್ಪ ಸ್ಕೈ ಟ್ರ್ಯಾಕ್ಸ್ ಅನ್ನೋದು, ಸ್ಕೈ ಟ್ರ್ಯಾಕ್ಸ್ ಅನ್ನೋದು ಏನಪ್ಪ ಅಂದಾಗ ಒಂದು ಬ್ರಿಟನ್ನ ಒಂದು ಏನಪ್ಪ ಅಂದ್ರೆ ಸಂಸ್ಥೆ ಏನು ಮಾಡ್ತೈತೆ ಅಂದಾಗ ಭಾರತ ಸಾರಿ ಪ್ರಪಂಚದ ಅತಿ ಹೆಚ್ಚು ಏನಪ್ಪ ಅಂದ್ರೆ ಜನರು ಇವಾಗ ವಾಯುಸಾರಿಗೆ ಹೋಗ್ತಾರೆ, ಮೀನ್ಸ್ ಏರ್ಪೋರ್ಟ್ಸಲ್ಲಿ ಹೋಗ್ತಾರೆ, ಮೀನ್ಸ್ ಏನಪ್ಪ ಅಂದ್ರೆ ಏರ್ವೇ ಯೂಸ್ ಮಾಡತ್ತಾರ ಅಂದಾಗ ಎಲ್ಲ ಏನು ಮಾಡ್ತೈತೆ ಅಂದರೆ ಪ್ರಪಂಚದ ಅತ್ಯುನ್ನತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೊಡ್ತೈತಿ ಅದು. 2021 ಏನಪ್ಪ ಅಂದಾಗ ಅಂತಾರಾಷ್ಟ್ರೀಯ ಏನಪ್ಪ ಅಂದ್ರೆ ವಿಮಾನ ನಿಲ್ದಾಣ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಸ್ಕೈ ಟ್ರ್ಯಾಕ್ಸ್ ಅನ್ನೋದೇನಪ್ಪ ಅಂದ್ರೆ ಬ್ರಿಟನ್ ಅನ್ನೋ ಒಂದು ಸಂಸ್ಥೆ ಏನು ಮಾಡ್ತೈತೆ ಅಂದಾಗ ಒಂದು ಅತ್ಯುನ್ನತ ಅಥವಾ ಏನಪ್ಪಾರ ಅತ್ಯುನ್ನತ ಏನಪ್ಪ ಅಂದ್ರೆ ವಿಮಾನ ನಿಲ್ದಾಣ ಅಂತ ಕೊಡ್ತೈತ್ರಿ, ಘೋಷಣೆ ಮಾಡ್ತೈತಿ 2021 ಏನಪ್ಪ ಅಂದಾಗ ಕತಾರ್ನ ದೋಹಾ, ದೋಹಾದ ಏನಪ್ಪ ಕತಾರ್ನ ರಾಜಧಾನಿ ದೋಹಾ ಐತಿ, ಆ ದೋಹಾ ನೋಡ್ಕೊಡಿ, ದೋಹಾ ಅಂತಾರಾಷ್ಟ್ರೀಯ ಇಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಕೈ ಟ್ರ್ಯಾಕ್ಸ್ನ ವರದಿ ಪ್ರಕಾರ 2021 ಅತ್ಯುನ್ನತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗೈತಿ. ಅದರ ವಿಮಾನ ನಿಲ್ದಾಣ ಹೆಸರೇನು ಕೊಡ್ರಿ, ಹಮಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಕೇಳ್ಬೋದು ಸ್ಕೈ ಟ್ರ್ಯಾಕ್ಸ್ನ ವರದಿ ಪ್ರಕಾರ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅತ್ಯುನ್ನತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿತ್ತು ಅಂದಾಗ ಕತಾರ್ನ ಏನಪ್ಪ ಅಂದಾಗ ದೋಹಾ ಏನಪ್ಪ ಅಂದ್ರೆ ದೋಹಾದಲ್ಲಿ ಇರೋದು ಏನ್ರಿ, ಹಮಾದ್ ಅಂತಾರಾಷ್ಟ್ರೀಯ ನಿಲ್ದಾಣ. ಓಕೆ, ಹಮಾದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕತಾರ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದಾಗ 2022 ಪೀಪಾ, ಓಕೆ ವರ್ಲ್ಡ್ ಕಪ್. ಇಲ್ಲಿ ನೋಡ್ಕೊಡ್ರಿ, ಕತಾರ್ ಸುದ್ದಿಯಲ್ಲಿದ್ದಾಗ ನೋಡ್ಕೊಡ್ರಿ, ಕತಾರ್ ನೋಡ್ಕೊಡ್ರಿ 2021 ಅಂತಾರಾಷ್ಟ್ರೀಯ ಏನಪ್ಪ ಅಂದ್ರೆ ಅತ್ಯುನ್ನತ ವಿಮಾನ ನಿಲ್ದಾಣದಲ್ಲಿ ಯಾವ್ದು ಬಂದೈತ್ರಿ, ಹಮಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋದು ಏನಪ್ಪ ಅಂದ್ರೆ ದೋಹಾದಲ್ಲಿ ಬರ್ತೈತ್ರಿ, ಸ್ಕೈ ಟ್ರ್ಯಾಕ್ಸ್ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ನೋಡ್ಕೊಡ್ರಿ, 2022 ಫುಟ್ಬಾಲ್ ವರ್ಲ್ಡ್ ಕಪ್ ಎಲ್ಲಿ ನಡೆಯತೈತೆ ಅಂದ್ರೆ ಕತಾರ್ದಲ್ಲಿ ನಡೆಯತೈತೆ ಅಂದಾಗ. ಸೊ ಪ್ಲೀಸ್ ಈ ಥರ ಕರೆಂಟ್ ಅಫೇರ್ಸ್ನ ಒಂದು ಸೈಡ್ ಸೇರಿಸ್ಕೊಡ್ರಿ, ಐ ಹೋಪ್ ಈ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡೋದು ಗೊತ್ತಾಗ್ತದಂತೆ. ಪ್ಲಸ್ ನೋಡ್ಕೊಡ್ರಿ, ಗಲ್ಫ್ ಆಫ್ ಪರ್ಷಿಯನ್ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು, ಯಾಕಂದ್ರೆ ಇಲ್ಲಿ ಬರೋದು ಜಲಸಂಧಿ ಹೆಸರೇನ್ರಿ, ಹಾರ್ಮೋದ್ ಜಲಸಂಧಿ. ಭಾರತ ಅತಿ ಹೆಚ್ಚು ಕಚ್ಚಾ ತೈಲನ ಈ ಭಾಗದಿಂದ ಆಮದು ಮಾಡ್ಕೊತಾ ಇರೋದ್ರಿಂದಾಗ ಈ ಭಾಗವನ್ನು ಸಂರಕ್ಷಣೆ ಮಾಡಲೇಬೇಕಾಗಿತ್ತು ಅಂದಾಗ ಅದಕ್ಕೆ ಏನು ಮಾಡತ್ತೀರಿ, ನೌಕಾ ಸಮರಾಭ್ಯಾಸ ಮಾಡತ್ತಿ. ಯಾವುದಾದ್ರೂ ಒಂದು ಎತ್ತಾಕ್ಬೋದು, ಅದರಲ್ಲಿ ಕೂಡ ಮೊಟ್ಟ ಮೊದಲು ಅಂತಿರೋದು ಏನಿರ್ತದಲ್ಲ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಓಕೆ ರೈಟ್, ನೆಕ್ಸ್ಟ್ ನೋಡ್ಕೊಡ್ರಿ, ಸೌತ್ ಆಫ್ರಿಕಾ ಅಂತ ಬಂದಾಗ ಸೌತ್ ಆಫ್ರಿಕಾ ಒಂದು ನೆನ್ಪಿಟ್ಕೊಡ್ರಿ, ಸೌತ್ ಆಫ್ರಿಕಾ ಎದುರೆದ್ರಿ ಬ್ರಿಕ್ಸ್ ಅಲ್ಲಿ ಐತಿ. ಇಂಡಿಯನ್ ಪರ್ಸ್ಪೆಕ್ಟ್ ಇಟ್ಕೊಂಡು ಹೋಗ್ರಿ, ನೀವು ಇಂಡಿಯನ್ ಪರ್ಸ್ಪೆಕ್ಟ್ ಇಟ್ಕೊಂಡ್ರಿ, ಸೌತ್ ಆಫ್ರಿಕಾ ಇಲ್ಲಿ ತಂದ್ರೆ ಬ್ರಿಕ್ಸ್ ಅಲ್ಲಿ ಬರ್ತೈತಿ, ಬ್ರಿಕ್ಸ್ ಅಲ್ಲಿ ಪ್ಲೀಸ್ ನೆನಪಿಟ್ಕೊಡ್ರಿ, ಬ್ರಿಕ್ಸ್ ಅಂತ ಬರ್ತೈತಿ. ನೆಕ್ಸ್ಟ್ ಏನಪ್ಪ ಅಂದಾಗ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಬ್ರಿಕ್ಸ್ ಬ್ಯಾಂಕ್ನ ಮೊದಲ ಪ್ರಾದೇಶಿಕ ಕೇಂದ್ರ 2020 ಅಕ್ಟೋಬರ್ಲಿ ಹಾಕಿದ್ರಿ. ಎಲ್ಲಿ ಹಾಕಿದ್ರಿ, ಆಫ್ರಿಕಾದ ಏನಪ್ಪ ಸೌತ್ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ಏನಪ್ಪ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಬ್ರಿಕ್ಸ್ನ ಮೊದಲ ಪ್ರಾದೇಶಿಕ ಕಚೇರಿ, ಪ್ರಾದೇಶಿಕ ಕಚೇರಿ ಎಲ್ಲಿ ಹಾಕಿದ್ರಿ, ಸೌತ್ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಹಾಕಿದ್ರಿ. ಇವಾಗ ನೋಡ್ಕೊಡು, ಆಲ್ರೆಡಿಪ್ಪ ಬ್ರೆಜಿಲ್ದಲ್ಲಿ ಪ್ರಾದೇಶಿಕ ಆಗೈತಿ, ರಷ್ಯಾದಲ್ಲಿ ಆಗೈತಿ, ನೆಕ್ಸ್ಟ್ ಇಂಡಿಯಾದಲ್ಲಿ ಆಗುತ್ತೆ. ಆದರೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಬ್ರಿಕ್ಸ್ ಬ್ಯಾಂಕ್ನ ಮೊಟ್ಟ ಮೊದಲ ಪ್ರಾದೇಶಿಕ ಕೇಂದ್ರ ಕಚೇರಿ ಎಲ್ಲಿ ಹಾಕಿದ್ರು ಅಂದ್ರೆ ಸೌತ್ ಆಫ್ರಿಕಾದಲ್ಲಿ ಹಾಕಿದ್ರು. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ರೈಟ್. ನೆಕ್ಸ್ಟ್ ನೋಡ್ಕೊಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ರಷ್ಯಾದ ಏನಪ್ಪ ನಿನ್ನೆ ಡಿಸ್ಕಷನ್ ಮಾಡಿವಿ, ನೆಕ್ಸ್ಟ್ ನೋಡ್ಕೊಡ್ರಿ ಚೀನಾದ ಕೂಡ ನಿನ್ನೆ ಡಿಸ್ಕಷನ್ ಮಾಡಿವಿ. ನಮಗೇನು ಬೇಕಂದ್ರೆ ಜಪಾನು ಮತ್ತು ಸೌತ್ ಕೊರಿಯಾ ಭಾರತ ಪರ್ಸ್ಪೆಕ್ಟಿವ್ ಏನೈತಿ. ಓಕೆ, ಜಪಾನ್ ಅಂತ ಬಂದ ನೋಡ್ಕೊಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಜಪಾನ್ ಅಂತ ನೋಡ್ಕೊಡ್ರಿ, ಒಂದು ಒಲಂಪಿಕ್, ಜಪಾನ್ ಒಲಂಪಿಕ್ ಬಗ್ಗೆ ಕೇಳ್ಬೋದು, 2-3 ಕ್ವಶನ್ ಒಲಂಪಿಕ್ ಮೇಲೆ ಇರ್ತವೆ. ನೆಕ್ಸ್ಟ್ ನೋಡ್ಕೊಡ್ರಿ, ಜಪಾನನ ಪ್ರಧಾನಿಯಾದ್ರ ಪ್ರಧಾನಿಯವರು ಅಬೆ ಸಿಂಜೋ ನೋಡ್ಕೊಡ್ರಿ, ಜಪಾನ್ದ ಪ್ರಧಾನ ಮಂತ್ರಿ ಏನಪ್ಪ ಹಳೆಯ ಪ್ರಧಾನ ಮಂತ್ರಿ ಅಬೆ ಸಿಂಜೋ ಅವ್ರಿಗೆ ಏನಪ್ಪ ಅಂದಾಗ 2021 ಭಾರತದ ಎರಡನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದರೆ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಏನಪ್ಪ ಅಂದ್ರೆ ಪದ್ಮ ವಿಭೂಷಣ ಕೊಟ್ಟಾರ ಇವ್ರಿಗೆ.
ಇಲ್ಲಿ ನೋಡ್ಕೊಳ್ರಿ, ಭಾರತದ ಅತ್ಯುನ್ನತ ಪ್ರಶಸ್ತಿ ಏನಪ್ಪ, ನಾಗರಿಕ ಪ್ರಶಸ್ತಿ ಭಾರತ ರತ್ನ ಎರಡನೇ ಅತ್ಯುನ್ನತ ಪ್ರಶಸ್ತಿ ಏನಪ್ಪ ಅಂದಾಗ, ಪದ್ಮವಿಭೂಷಣ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಏನಪ್ಪ ಅಂದ್ರೆ, ಪದ್ಮಭೂಷಣ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಪದ್ಮಶ್ರೀ ಅಂತೀವಿ. ಒಟ್ಟು ನೋಡ್ಕೊಡ್ರಿ, ಒಟ್ಟು ಪದ್ಮ ಪ್ರಶಸ್ತಿಗಳು ನೋಡ್ಕೊಡ್ರಿ, ಪದ್ಮ ಪ್ರಶಸ್ತಿಗಳನ್ನ ಒಟ್ಟು 119 ಜನ ಕೊಟ್ಟಾರ. ಅದರಲ್ಲಿ ನೋಡ್ಕೊಡ್ರಿ, ಅದರಲ್ಲಿ ಏನಪ್ಪ ಅಂದಾಗ ಪದ್ಮ ವಿಭೂಷಣ ವಿಭೂಷಣ ಎಷ್ಟಪ್ಪ ಅಂದ್ರೆ 7 ಜನ ಕೊಟ್ರ, ಪದ್ಮ ಭೂಷಣ 10 ಜನ ಕೊಟ್ಟಾರ, ನೆಕ್ಸ್ಟ್ ಪದ್ಮಶ್ರೀ ಪದ್ಮಶ್ರೀ ಅಂತ ಬಂದಾಗ 107 ಜನ ಕೊಟ್ಟಾರ. ಇಷ್ಟೂರ್ನು ಬಾಟ್ ಹೊಡೆಯ ಅವಶ್ಯಕತೆ ಇಲ್ಲ. ಈ 7 ಜನದಲ್ಲಿ ಒಬ್ಬರು ಯಾರಿದ್ದಾರೆ, ಜಪಾನ್ದ ಹಳೆಯ ಪ್ರಧಾನಮಂತ್ರಿ, ಹಳೆಯ ಪ್ರಧಾನಮಂತ್ರಿ ಯಾರಪ್ಪ ಅಂದಾಗ ಈ ಅಬೆ ಸಿಂಜ್ ಅವರು ಅದರ. ಸೊ ಯಾಕಂದ ನೋಡ್ಕೊಡ್ರಿ, ಅಬೆ ಸಿಂಜ್ ಅವರು ಪ್ರಧಾನಮಂತ್ರಿ ಆದಾಗ ಭಾರತ ಮತ್ತು ಏನಪ್ಪ ಅಂದ್ರೆ ಜಪಾನ್ ಸಂಬಂಧ ಅತಿ ಬಲಿಷ್ಠವಾಗೈತಂತೆ. ನೆಕ್ಸ್ಟ್ ನೋಡ್ಕೊಡ್ರಿ, ಜಪಾನ್ ಮತ್ತು ಭಾರತ ಎಲ್ಲೆಲ್ಲದ ನೋಡ್ಕೊಡ್ರಿ, ಭಾರತ ಮತ್ತು ಜಪಾನ್ ಎಲ್ಲೆಲ್ಲದಾಗ G4 ಸಂಘಟನೆಗಳು, G4 ಅನ್ನು ನೋಡ್ಕೊಡ್ರಿ. ಅವರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ವಿಶ್ವ ಭದ್ರತಾ ಮಂಡಳಿ ಏನಪ್ಪ ಅಂದ್ರೆ ಕಾಯಂ ಸದಸ್ಯತ್ವ ಪಡೆದುಕೊಳ್ಬೇಕು ಅಂತೇಳಿ ಏನು ಮಾಡಿದ್ರು, 4 ಜನ ಗುಂಪು ಮಾಡ್ಕೊಂಡ್ರಿ. ಯಾವ್ಯಾವ್ರಿ, G4 ಅನ್ನು ನೋಡ್ಕೊಡ್ರಿ, 2005 ಮಾಡ್ತಾರೆ. 2005 ಮಾಡ್ತಾರೆ ಯಾರ್ಯಾರು ಅಂದಾಗ, ಜಪಾನ್, ಇಂಡಿಯಾ, ಜರ್ಮನಿ ಮತ್ತೇನಪ್ಪ ಜಪಾನ್ ಇಂಡಿಯಾ ಜರ್ಮನಿ ಮತ್ತು ಬ್ರೆಜಿಲ್, ಈ 4 ದೇಶಗಳು ಏನು ಮಾಡ್ತಾರೆ ಅಂದಾಗ ವಿಶ್ವ ಭದ್ರತಾ ಮಂಡಳಿ ಏನಪ್ಪ, ನಾವು ಕೂಡ ಸಾಯಂ ಸದಸ್ಯನ ಹೊಂದಬೇಕಂತ ಏನು ಮಾಡ್ತಾರೆ, ಒಂದು ಗುಂಪು ಮಾಡ್ಕೊತಾರೆ. ಗುಂಪು ಮಾಡ್ಕೊತಾರೆ ಯಾರ್ಯಾರಪ್ಪ ಅಂದಾಗ 4 ದೇಶಗಳು, ಜಪಾನ್, ಇಂಡಿಯಾ, ಜರ್ಮನಿ ಏನಪ್ಪ ಬ್ರೆಜಿಲ್. ಓಕೆ, ಎಷ್ಟು ನೆನಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ಕೊಳ್ರಿ, ಇಂಡೋನೇಷ್ಯಾ ಅಂತಲೇ ವೆರಿ ಇಂಪಾರ್ಟೆಂಟ್, ಇಂಡೋನೇಷ್ಯಾ ನೋಡ್ಕೊಳ್ರಿ. ಪ್ರಸ್ತುತವಾಗಿ ನೋಡ್ಕೊಂಡ್ರೆ ನಾವು ಅತಿ ಹೆಚ್ಚನ್ನಪ್ಪ ಅಂದ್ರೆ ಅಡುಗೆ ಎಣ್ಣೆ ಅಂತೇಳ್ರಿ, ಅಡುಗೆ ಎಣ್ಣೆನ ಎಲ್ಲಿಂದ ತರ್ಸ್ಕೊಳತ್ತೀವಿ ನಾವು, ಇಂಡೋನೇಷ್ಯಾ. ನೆಕ್ಸ್ಟು 2022 G20 ಅಧಿವೇಶನವನ್ನ, G20 ಅಧಿವೇಶನ ಯಾರು ಅಧ್ಯಕ್ಷ ಮಾಡ್ತಾರೆ, ಇಂಡೋನೇಷ್ಯಾ ಮಾಡ್ತೈತಿ. 2022 G20 ಅಧಿವೇಶನದ ಯಾರು ಮಾಡ್ತಾರೆ, ಇಂಡೋನೇಷ್ಯಾ. 2021 ಇಟಲಿ ಮಾಡ್ತೈತಿ ರೀ, 2022 ಇಂಡೋನೇಷ್ಯಾ ಮಾಡ್ತೈತಿ, 2023 ಯಾರು ಮಾಡ್ತಾರೆ, ಭಾರತ ಮಾಡ್ತೈತಿ ರೀ G20 ಅಧಿವೇಶನದ ಅಧ್ಯಕ್ಷತ್ರ. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ, ಫೈನಲ್ ಪಾಯಿಂಟ್ ಅಂತ ಬಂದಾಗ ಭಾರತ ಮತ್ತು ಇಂಡೋನೇಷ್ಯಾ ಇತ್ತೀಚೆಗೆ ಒಂದು ಸಮರಾಭ್ಯಾಸ ಮಾಡುತ್ತೆ ಅಂತಂದ್ರೆ, ಯಾವ ಸಮರಾಭ್ಯಾಸ, ಮೀನ್ಸ್ ನೌಕಾ, ಓಕೆ, ನೌಕಾ ಸಮರಾಭ್ಯಾಸ ಮಾಡ್ತೈತಿ. ಯಾರಾದರೂ ಇದನ್ನು ಕಮೆಂಟ್ ಮಾಡ್ತೀರಾ, ಯಾವುದು ಭಾರತ ಮತ್ತು ಇಂಡೋನೇಷ್ಯಾ ಇತ್ತೀಚೆಗೆ ಇದೇ ತಿಂಗಳಲ್ಲಿ ಏನಪ್ಪ ಅಂದ್ರೆ ಒಂದು ನೌಕಾ ಸಮರಾಭ್ಯಾಸ ಮಾಡ್ತು, ಅದರ ಹೆಸರು ಪ್ಲೀಸ್ ಕಮೆಂಟ್ ಮಾಡ್ಕೊಡ್ರಿ, ನೆಕ್ಸ್ಟ್ ನೋಡ್ಕೊಡ್ರಿ, ಆಸ್ಟ್ರೇಲಿಯಾ ಅಂದ್ರೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಆಸ್ಟ್ರೇಲಿಯಾ ಭಾರತದಲ್ಲೈತಿ ನೋಡ್ಕೊಡ್ರಿ, ಕ್ವಾಡ್ ಗುಂಪಲ್ಲೈತಿ. ನೆಕ್ಸ್ಟ್ ಭಾರತ ಮತ್ತು ಆಸ್ಟ್ರೇಲಿಯಾ, ಜಪಾನ್, ಅಮೇರಿಕ ಎಲ್ಲೆಲ್ಲಿ ಮಾಡ್ತಾವ್ರಿ, ಮಲಬಾರಲ್ಲಿ ಮಾಡ್ತು, ಮಲಬಾರ್ ಸಮರಾಭ್ಯಾಸ ಮಾಡ್ತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇತ್ತೀಚೆಗೆ ಮುಕ್ತಾಯಗೊಂಡ ಭಾರತ ನೋಡ್ಕೊಡ್ರಿ, ಗುಂಪಾಗಿ ಯಾವ್ದಾದ್ರಲ್ಲಿ ಮಾಡ್ತೈತಿ, ಭಾರತ ಮತ್ತು ಆಸ್ಟ್ರೇಲಿಯಾ, ಜಪಾನು ಏನಪ್ಪಾರ, USA ಏನಪ್ಪಾರ, ಮಲಬಾರ್ ಮಾಡ್ತೈತಿ. ಭಾರತ ಮತ್ತು ಆಸ್ಟ್ರೇಲಿಯಾ ಏನಪ್ಪಾರ, ಎರಡೂ ದೇಶಗಳು ಸಪ್ರೇಟಾಗಿ ಏನು ಮಾಡ್ತು, ಮೀನ್ಸ್ ಎರಡೂ ದೇಶಗಳು ಏನಪ್ಪ ಅಂದ್ರೆ ಒಂದು ನೌಕಾ ಸಮರಾಭ್ಯಾಸ ಮಾಡ್ತು. ಇತ್ತೀಚೆಗೆ ನಡೆದೈತಿ ಯಾವುದಪ್ಪ ಅಂದಾಗ ಆಸಿ ಇಂಡೆಕ್ಸ್, ಮೀನ್ಸ್ ಆಸ್ಟ್ರೇಲಿಯಾ ಇಂಡಿಯಾ ನೊವೆಲ್ ಏನ್ಪಾರ, ಆಸ್ಟ್ರೇಲಿಯಾ ಇಂಡಿಯಾ ಏನ್ಪಾರ, ಮೆರಿಟ್ನ ಅಥವಾ ಏನ್ಪಾರ, ನೌಕಾ ಸಮರಾಭ್ಯಾಸ ಮಾಡ್ತೈತಿ ಆಸಿ ಇಂಡೆಕ್ಸ್ ಅಂತ. ಪ್ಲೀಸ್ ನೆನ್ಪಿಟ್ಕೊಡ್ರಿ, ಇದು ಇತ್ತೀಚೆಗೆ ಜರುಗಿದೆ, ಮೀನ್ಸ್ ಐ ಥಿಂಕ್ 1 ವೀಕ್ ಆದ ಜರುಗಿದೆ ಅಂದಾಗ, ಇವಾಗೆ ಕೇಳಲಿಕ್ಕಿಲ್ಲ ಆದರೆ 402 ಎಕ್ಸಾಮ್ ಕೇಳೋ ಸಾಧ್ಯತೆ ಇದೆ. ಪ್ಲೀಸ್ ನೆನ್ಪಿಟ್ಕೊಡ್ರಿ, ಭಾರತ ಮತ್ತು ಆಸ್ಟ್ರೇಲಿಯಾ ಎಲ್ಲೆಲ್ಲೈತಿ ನೋಡ್ಕೊಡ್ರಿ. ಒಂದೇನಪ್ಪ ಅಂದಾಗ ಮಲಬಾರ್ ಸಮರಾಭ್ಯಾಸದಲ್ಲಿ ಮಾಡ್ತೈತಿ, ಕ್ವಾಡ್ ಗುಂಪಲ್ಲೈತಿ. ನೆಕ್ಸ್ಟ್ ಭಾರತ ಮತ್ತು ಏನಪ್ಪಾರ ಆಸ್ಟ್ರೇಲಿಯಾ ಏನಪ್ಪಾರ ಒಂದು ಸಪ್ರೇಟ್ ಎಕ್ಸಸೈಸ್ ಮಾಡ್ತೈತಿ ನೌಕಾ ಸಮರಾಭ್ಯಾಸ, ಅದು ಇತ್ತೀಚೆಗೆ ಮುಕ್ತಾಯಗೊಂಡೈತಿ ಯಾವ್ದಪ್ಪ ಅಂದ್ರೆ ಆಸಿ ಇಂಡೆಕ್ಸ್ ಅಂತೇಳಿ. ಸೊ ಹೀಗಾಗಿ ನೋಡ್ಕೊಡ್ರಿ, ಇವನ್ನೆಲ್ಲ ಒಂದು ಕಡೆ ಕನೆಕ್ಟ್ ಮಾಡ್ಕೊಡ್ರಿ. ಸೊ ಪ್ಲೀಸ್ ಅರ್ಥ ಮಾಡ್ಕೊಡಿ, ಯಾಕಂದ್ರೆ ಟೈಮ್ ಕಡಿಮೆ ಇರುವುದರಿಂದಾಗ ಎಷ್ಟಾಗುತ್ತಷ್ಟು ಒಂದರಲ್ಲೇ ಕನೆಕ್ಟ್ ಮಾಡ್ಕೊಡ್ರಿ. ಓಕೆ, ಐ ಹೋಪ್ ಏನಪ್ಪ ಅಂದಾಗ ಇದು ಅರ್ಥ ಆಗಿದೆ ಅನ್ಕೊಂಡು, G20 ಕಂಟ್ರೀಸ್ದಲ್ಲಿ ಏನಪ್ಪ ಅಂದ್ರೆ ಎಷ್ಟಾಗುತ್ತಷ್ಟು ನಾನು ಕರೆಂಟ್ ಅಫೇರ್ಸ್ನ ಆ್ಯಡ್ ಮಾಡಿದ್ದೀನಿ. ಇನ್ನೊಂದಿಷ್ಟು ಸಂಘಟನೆಗಳದು ಅವನ್ನು ಕೂಡ ಏನಪ್ಪ ಅಂದ್ರೆ ಅವನ್ನು ಕೂಡ ಏನಪ್ಪ ಅಂದಾಗ ಆ್ಯಡ್ ಮಾಡೇ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ತನಕ ವೇಟ್ ಮಾಡ್ಕೊಡ್ರಿ. ಐ ಹೋಪ್ ವೀಡಿಯೋ ಲೈಕ್ ಆಗಿದ್ರಿಂದ ಪ್ಲೀಸ್ ಶೇರ್ ದ ವೀಡಿಯೋ, ಬಿಕಾಸ್ ಎಷ್ಟೋ ಜನಕ್ಕೆ ಏನಪ್ಪ ಅಂದ್ರೆ ಲಾಸ್ಟ್ ಮೂಮೆಂಟ್ನಲ್ಲಿ ಯಾವ ಥರ ಕನೆಕ್ಟ್ ಮಾಡೋದು ಅನ್ನೋದು ಇನ್ನೂ ಗೊತ್ತಿಲ್ಲ. ಸೊ ಪ್ಲೀಸ್ ಅದನ್ನು ರೀಚ್ ಆಗಿ ಮಾಡ್ಕೊಡ್ರಿ. ಓಕೆ, ಐ ಹೋಪ್ ಲೈಕ್ ಮಾಡ್ತೀನಿ ಮತ್ತು ಶೇರ್ ಮಾಡ್ತೀರಿ ಅನ್ಕೊಂತೀನಿ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್.